ಶ್ರೀ ಸಾಯಿರಾಮ್ ಮಕ್ಕಳೇ ಎರಡು ಚರಾಕ್ಷರಗಳಿರೋ ರೇಖಾತ್ಮಕ ಸಮೀಕರಣ ಜೋಡಿಗಳು ಈ ಮೂರನೇ ಅವಧಿಗೆ ಎಲ್ಲರನ್ನು ಸ್ವಾಗಿಸ್ತೇನೆ ಸಿ ನಾವು ಈ ಮೂರನೇ ಅವಧಿಯ ಇದೆ ಕೊನೆಯ ಅವಧಿಯಾಗಿದೆ ಸಿ ಈ ಪಾಠದಲ್ಲಿ ಸಿ ಮೂರನೇ ಅವಧಿಗೆ ಹೋಗೋಕ್ಕೆ ನಾವು ಮುಂದಿನ ಒಂದು ಸ್ಲೈಡ್ ನೋಡ್ತೇವೆ ಸಿ ಈ ಸ್ಲೈಡಲ್ಲಿ ನಾವು ಮನೆ ಕೆಲಸ ಎರಡು ಉತ್ತರಗಳು ಸಿ ಓದು ಕ್ಲಾಸಲ್ಲಿ ನಾವು ನಿಮಗೆ ಒಂದಷ್ಟು ಲೆಕ್ಕವನ್ನು ಕೊಟ್ಟಿದ್ವಿ ಅದರ ಉತ್ತರಗಳನ್ನು ಹೇಳ್ತೇನೆ ಒಂದೇದು ಕೆಳಗಿನ ಸಮೀಕರಣಗಳನ್ನು ಆದೇಶ ವರ್ಜಿಸುವ ಹಾಗೂ ಓರೆ ಗುಣಾಕಾರ ವಿಧಾನದಿಂದ ಪರಿಹರಿಸಿ ಒಂದು ಲೆಕ್ಕವನ್ನೇ ಮೂರೂ ವಿಧಾನದಲ್ಲಿ ಮಾಡಿದಾಗ ನಿಮಗೆ ಎಕ್ಸ್ ಮತ್ತು ವೈ ಬೆಲೆಗಳು ನಿರ್ದಿಷ್ಟವಾಗಿ ಒಂದೇ ಸ್ಥಾನ ಬರುತ್ತೆ ಸೊ ನಿಮ್ಗೆ ಅವಾಗ ಪ್ರತಿಯೊಂದು ವಿಧಾನವನ್ನು ಏನು ನೋಡ್ಬೋದು ಪ್ರತಿ ವಿಧಾನದಲ್ಲೂ ನಮಗೆ ಬೆಲೆಗಳು ಎಕ್ಸ್ ಈಜ್ ಕೊಟ್ಟು ಎರಡು ವೈ ಕೊಟ್ಟು ಒಂದು ಉತ್ತರ ಬರುತ್ತೆ ಅಂದರೆ ನೀವು ಬೆಲೆಗಳನ್ನು ಹಾಕಿದಾಗ ಯಾವುದೇ ವಿಧಾನ ತೆಗೆದುಕೊಳ್ಳಿ ಆದೇಶ ವಿಧಾನ ಆಗಿರ್ಬೋದು ವರ್ಜಿಸುವ ವಿಧಾನ ಆಗಿರ್ಬೋದು ಓರೆ ಗುಣಾಕಾರ ವಿಧಾನ ಆಗಿರ್ಬೋದು ಎಲ್ಲರಲ್ಲೂ ಒಂದೇ ಬೆಲೆ ಬಂದಾಗ ನಿಮಗೆ ತುಂಬ ಸಂತೋಷವಾಗುತ್ತೆ ಸೊ ಅಂದರೆ ನಾವು ಯಾವುದೇ ವಿಧಾನವನ್ನು ಪರಿಹಾರ ಮಾಡಿದ್ರೂ ಈ ಬೆಲೆಗಳು ಸಮ ಬರುತ್ತೆ ಅಂತ ಸೊ ಎರಡನೇ ಪ್ರಶ್ನೆ ಎ ಮತ್ತು ಬಿಗಳ ಯಾವ ಬೆಲೆಗಳಿಗೆ ಕೆಳಗೆ ನೀಡಿದ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರುತ್ತದೆ ಸೊ ಇಲ್ಲಿ ಎರಡು ಸಮೀಕರಣ ಇದೆ ಯಾವುದೇದು ಎರಡು ಎಕ್ಸ್ ಪ್ಲಸ್ ಮೂರು ವೈಸ್ ಕೊಟ್ಟು ಏಳು ಇನ್ನೊಂದು ಸಮೀಕರಣ ಎ ಮೈನಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಪ್ಲಸ್ ಬಿ ಇನ್ ಟು ವೈ ಈಸ್ ಇಕ್ವಲ್ ಟು ಮೂರು ಎ ಪ್ಲಸ್ ಬಿ ಮೈನಸ್ ಟು ಅಂದರೆ ಎ ಒನ್ ಎ ಟು ಅದೇ ರೀತಿ ಸಿ ಒನ್ ಗೊತ್ತಿರುತ್ತೆ ಎ ಟು ಬಿ ಟು ಸಿ ಟು ಗೊತ್ತಿರುತ್ತೆ ಅದರ ಒಂದು ಭಿನ್ನ ರಾಶಿಯಲ್ಲಿ ಬಳ್ಕೊ ಬರೆಸ್ಕೊಂಡು ಸಿ ನಾವು ಉತ್ತರವನ್ನು ಈ ರೀತಿ ಕಂಡಿಡಿದಾಗ ಎ ಈಸ್ ಕೊಟ್ಟು ಐದು ಮತ್ತು ಬಿ ಕೊಟ್ಟು ಒಂದು ಬರುತ್ತೆ ಸಿ ನೀವೆಲ್ಲ ಮಾಡಿದ್ದೀವಿ ಯಾವ ರೀತಿ ರೇಖಾತ್ಮಕ ಸಮೀಕರಣಗಳನ್ನು ಪರಿಹಾರದ ಮೂಲಕ ಗಳಿಸ್ಬೋದು ಅಂತ ನೋಡಿದ್ದೀರಾ ಉತ್ತರಗಳು ಈ ರೀತಿಯಾಗಿದೆ ನಿಮಗೇನಾದರೂ ಸಂಶಯ ಬಂದರೆ ಸಿ ಇಂದಿನ ತರಗತಿಯನ್ನು ವಿಡಿಯೋನ ನೋಡಿ ಮಕ್ಕಳೇ ಈ ಒಂದು ಅವಧಿಯಲ್ಲಿ ಸಂಕ್ಷೇಪಿಸುವ ಕ್ರಮ ಈ ಒಂದು ಬೀಜಗಣಿತೀಯದಲ್ಲಿ ಇನ್ನೂ ಒಂದು ಭಾಗವಿತ್ತು ಅದು ಸಂಕ್ಷೇಪಿಸುವ ಕ್ರಮ ಆ ಕ್ರಮವನ್ನು ಮಾಡಿಬಿಟ್ಟು ಆಮೇಲೆ ಲೆಕ್ಕಗಳಿಗೆ ಮುಂದಿದ್ದಕ್ಕೆ ಹೋಗೋಣ ಸೊ ಇದರಲ್ಲಿ ಏನು ಹೇಳುತ್ತೆ ಅನ್ನೋದು ತುಂಬ ಮುಖ್ಯ ಸೊ ಎರಡು ಬೈ ಎಕ್ಸ್ ಪ್ಲಸ್ ಮೂರು ಬೈ ವೈ ಈಸಿಕೊಲ್ ಟು ಹದಿಮೂರು ಇನ್ನೊಂದು ಸಮೀಕರಣ ಐದು ಬೈ ಎಕ್ಸ್ ಮೈನಸ್ ನಾಲ್ಕು ಬೈ ವೈ ಈಸ್ ಟು ಮೈನಸ್ ಎರಡು ಸಿ ನಿಮಗೇನು ಅನ್ನಿಸ್ತಾ ಇದೆ ಒಂದು ಬೈ ಎಕ್ಸ್ ಇದೆ ಅಲ್ವಾ ಮಕ್ಕಳೇ ಸೊ ಇಲ್ಲಿ ಎರಡು ಇಂಟು ಒಂದು ಬೈ ಎಕ್ಸ್ ಅದೇ ರೀತಿ ಮೂರು ಇಂಟು ಒಂದು ಬೈ ವೈ ಯಾವ ರೀತಿ ಬರ್ಕೊಬೋದು ನೋಡಿ ಈ ರೀತಿ ಎರಡು ಇಂಟು ಒಂದು ಬೈ ಎಕ್ಸ್ ಅಂತ ಬರಿಬೋದು ಅದೇ ರೀತಿ ಮೂರು ಬೈ ವೈನ ಮೂರು ಇಂಟು ಗುಣಿಸು ಒಂದು ಬೈ ವೈ ಅಂತ ಬರಿಬೋದು ಇಲ್ಲಿ ನಮ್ಗೆ ಯಾವಾಗೂ ಚರಾಕ್ಷರ ಎಕ್ಸ್ ವೈ ಅಂಶದಲ್ಲೇ ಬರ್ತಿತ್ತು ಈಗ ನಮಗೆ ಛೇದದಲ್ಲಿ ಬಂದಿದೆ ಆ ಛೇದ ಬಂದಾಗ ಯಾವ ರೀತಿ ಸಂಕ್ಷೇಪಿಸಿದಾಗ ನಿಮಗೆ ಬೆಲೆಗಳನ್ನು ಕಂಡಿಡಿಬೋದು ಅನ್ನೋದು ತುಂಬ ಮುಖ್ಯವಾದದ್ದು ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ನೋಡಿ ಒಂದು ಬೈ ಎಕ್ಸ್ನ ಎ ಆಗಿರಲಿ ಅದೇ ರೀತಿ ಒಂದು ಬೈ ವೈನ ಏನಾಗಿರಲಿ ಬಿ ಆಗಿರಲಿ ಅಂತ ತೊಗೊಂಡೆ ಆಗ ನಮ್ಮ ಸಮೀಕರಣ ಇನ್ನು ಸಂಕ್ಷೇಪಿಸಬೇಕಾಗತ್ತೆ ಆಗ ಮೇಲಿನ ಸಮೀಕರಣಗಳು ಏನಾಗುತ್ತೆ ನೋಡಿ ಎರಡು ಎ ಏನಾಗ್ತದೆ ನೋಡಿ ಎರಡು ಇಂಟು ಒಂದು ಬೈ ಎಕ್ಸ್ ಅಂದರೆ ಎರಡು ಎ ಪ್ಲಸ್ ಮೂರು ಬೈ ವೈ ಅಂದರೆ ಮೂರು ಬಿ ಇಸ್ಕೊಲ್ ಟು ಹದಿಮೂರು ಆಯಿತು ನೋಡಿ ಎಷ್ಟು ಕ್ಲಿಷ್ಟಕರವಾಗಿರುವಂಥ ಸಮೀಕರಣ ಸುಲಭ ರೂಪದಲ್ಲಿ ಬಂತು ಅದೇ ರೀತಿ ಇನ್ನೊಂದು ಸಮೀಕರಣ ಇನ್ನೊಂದು ಸಮೀಕರಣ ಐದು ಬೈ ಎಕ್ಸ್ ಇರೋದು ಐದು ಎ ಮೈನಸ್ ನಾಲ್ಕು ವೈ ಇರೋದು ಮೈನಸ್ ನಾಲ್ಕು ಬಿ ಈಸಿಕಲ್ ಟು ಮೈನಸ್ ಎರಡು ಸಿ ಬಲಭಾಗದಲ್ಲಿ ಎರಡು ಸ್ಥಿರಾಂಕಗಳ ಹಾಗೆ ಇದೆ ಅದಕ್ಕೇನು ಬದಲಾವಣೆ ಇಲ್ಲ ಕೇವಲ ನಾವು ಏನು ಮಾಡಿಕೊಂಡ್ವಿ ಸಿ ಒಂದು ಬೈ ಎಕ್ಸ್ ಮತ್ತು ಒಂದು ಬೈ ವೈನ ಎ ಮತ್ತು ಬಿ ಆಗಿರಲಿ ಸೊ ಅಲ್ಲಿಗೆ ಮುಗಿಯಲ್ಲ ಆ ಎ ಬಿ ಉತ್ತರ ಕಂಡಿಡಿದ್ಮೇಲೆ ತಿರ್ಗ ನಮಗೆ ಕೊಟ್ಟಿರೋ ಪ್ರಶ್ನೆಗೆ ಹಾಕಿದಾಗ ಎಕ್ಸ್ ಮತ್ತು ವೈ ಬೆಲೆಗಳು ಬರುತ್ತೆ ಸೊ ಹಾಕಿದಾಗ ನೋಡಿ ಎರಡು ಎ ಪ್ಲಸ್ ಮೂರು ಬಿ ಇಸು ಕೊಟ್ಟು ಹದಿಮೂರು ಐದು ಎ ಮೈನಸ್ ನಾಲ್ಕು ಬಿ ಇಸು ಕೊಟ್ಟು ಮೈನಸ್ ಎರಡು ಆಗಿರುತ್ತೆ ಸೊ ಇದನ್ನು ನೀವು ಕಳೆದ ಅವಧಿಯಲ್ಲಿ ಲೆಕ್ಕವನ್ನು ಯಾವ ರೀತಿ ಸಂಕ್ಷೇಪಿಸಿ ಮಾಡ್ಬೋದು ಅಂತ ಈ ಒಂದು ಉದಾಹರಣೆಯನ್ನು ನಾವು ಕೊಟ್ಟಿದ್ವಿ ನೀವು ಮಾಡಿದ್ದೇವೆ ಇದನ್ನು ನೀವು ಉತ್ತರವನ್ನು ಇದಕ್ಕೆ ಕಂಡುಕೊಳ್ಬೋದು ಇನ್ನೊಂದು ಉದಾಹರಣೆಯನ್ನು ನೋಡೋಣ ಒಂದು ಬೈ ಮೂರು ಎಕ್ಸ್ ಪ್ಲಸ್ ವೈ ಪ್ಲಸ್ ಒಂದು ಬೈ ಮೂರು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಮೂರು ಬೈ ನಾಲ್ಕು ಇದು ಒಂದು ಸಮೀಕರಣ ಆಯಿತು ಅದೇ ರೀತಿ ಒಂದು ಬಾಗಿಸು ಎರಡು ಗುಣಿಸು ಮೂರು ಎಕ್ಸ್ ಪ್ಲಸ್ ವೈ ಎರಡು ಪೂರ್ಣ ಒಂದು ದ್ವಿಪದಕ್ಕಿರುತ್ತೆ ಮೈನಸ್ ಒಂದು ಬೈ ಎರಡು ಇಂಟು ಮೂರು ಎಕ್ಸ್ ಮೈನಸ್ ವೈ ಈ ಎರಡು ಮೂರು ಎಕ್ಸ್ ಮೈನಸ್ ವೈ ಪೂರ್ಣ ಗುಣಿಸಬೇಕಾಗತ್ತೆ ಈಸ್ಕ್ವಲ್ ಟು ಮೈನಸ್ ಒಂದು ಬೈ ಎಂಟು ಈಗ ನಿಮ್ಗೆ ಅನಿಸ್ಬೋದು ತುಂಬ ಕ್ಲಿಷ್ಟಕರವಾಗಿದೆ ಸಿ ಒಂದು ಬೈ ಎಲ್ಲ ಬಂದಿದೆ ಅಂತಂದರೆ ಆ ಭಿನ್ನ ರಾಶಿಯಲ್ಲಿ ಬಂದಿದ ತಕ್ಷಣ ನಿಮ್ಗೆ ಏನು ಅರ್ಥ ಮಾಡ್ಕೊಬೇಕು ನಾವು ಒಂದು ಸಮೀಕರಣವನ್ನು ಸಂಕ್ಷೇಪಿಸೋದು ಸಂಕ್ಷೇಪಿಸೋದು ಇನ್ನೊಂದು ಪದಕ್ಕೆ ಹೋಲಿಕೆ ಮಾಡುವಂಥದ್ದು ಮಕ್ಕಳೇ ಸೊ ಏನು ಮಾಡ್ತೀನಿ ಇಲ್ಲಿ ಒಂದು ಬೈ ಮೂರು ಎಕ್ಸ್ ಪ್ಲಸ್ ವೈ ಈಸಿಕಲ್ ಟು ಪಿ ಅಂತ ತೆಗೆದುಕೊಳ್ತೇನೆ ಅದೇ ರೀತಿ ಎರಡನೇ ಸಮೀಕರಣಕ್ಕೂ ನಮಗೆ ಉಪಯೋಗ ಆಗುತ್ತೆ ಒಂದು ಬೈ ಮೂರು ಎಕ್ಸ್ ಮೈನಸ್ ವೈಗೆ ಏನಾಗಿರಲಿ ಕ್ಯೂ ಅಂತ ಆಗಿರಲಿ ಅಂತ ತೊಗೊತೇವೆ ಈ ನಾವು ದೊಡ್ಡ ಒಂದು ಭಿನ್ನ ರಾಶಿಯನ್ನು ಸುಲಭ ರೂಪಕ್ಕೆ ಪಿ ಮತ್ತು ಕ್ಯೂಗೆ ತಂದ್ವಿ ಪಿ ಮತ್ತು ಕ್ಯೂಗೆ ತಂದ ಮೇಲೆ ಏನಾಗುತ್ತೆ ಅಂತ ನೋಡೋಣ ಹಾಂ ಕಳೆದ ಒಂದು ಸ್ಲೈಡಲ್ಲಿ ಪಿ ಪ್ಲಸ್ ಕ್ಯೂ ನಾವು ಹಾಕ್ಕೊಂಡಿದ್ದಕ್ಕೆ ಏನು ಬಂತು ಮೂರು ಬೈ ನಾಲ್ಕು ಅಂತ ಬಂತು ಅದೇ ರೀತಿ ಪಿ ಬೈ ಎರಡು ಯಾಕೆ ಪಿ ಬೈ ಎರಡು ಅಂತ ಬಂತು ಅಂತ ಮಕ್ಕಳು ಅಂತಂದರೆ ಸಿ ನಮಗೆ ಇಲ್ಲಿ ಒಂದು ಬೈ ಎರಡು ಇರೋದರಿಂದ ಪಿ ಬೈ ಆಗೇ ಇದೆ ಇದು ಒಂದು ಬೈ ಮೂರು ಎಕ್ಸ್ ಪ್ಲಸ್ ವೈಗೆ ಪಿ ಅಂತ ತೊಗೊಂಡೆ ಅದಕ್ಕೋಸ್ಕರ ಏನಾಯ್ತು ಪಿ ಬೈ ಎರಡು ಅಂತ ಆಯಿತು ನೋಡಿ ಪಿ ಬೈ ಎರಡು ಮೈನಸ್ ಕ್ಯೂ ಬೈ ಎರಡು ಟು ಮೈನಸ್ ಒಂದು ಬೈ ಎಂಟು ಪಿ ಪ್ಲಸ್ ಕ್ಯೂ ಇಸ್ಕೊಟ್ಟು ಮೂರು ಬೈ ನಾಲ್ಕು ಆಯಿತು ಇನ್ನೊಂದು ಸಮೀಕರಣ ಪಿ ಬೈ ಎರಡು ಮೈನಸ್ ಕ್ಯೂ ಬೈ ಎರಡು ಈಸು ಕೊಟ್ಟು ಮೈನಸ್ ಒಂದು ಬೈ ಎಂಟು ಇದು ಪಿ ಪ್ಲಸ್ ಕ್ಯೂ ಎರಡು ಇದೆ ಅಂಶ ನಾವೇನು ಬದಲಾವಣೆ ಬೇಕಾಗಿಲ್ಲ ಆದರೆ ಇಲ್ಲಿ ಭಿನ್ನ ರಾಶಿ ಇರೋದನ್ನ ಏನು ಮಾಡ್ಕೊಳ್ಳೋಣ ನಾನು ಕಳೆದ ಒಂದು ಅವಧಿಯಲ್ಲಿ ಹೇಳಿದ್ದೆ ಭಿನ್ನ ರಾಶಿಯಲ್ಲಿ ಲಾಸಹ ಎರಡು ಎರಡು ಬಂದಿದೆ ಆ ಎರಡು ಎರಡು ಲಾಸ ಏನು ಮಾಡ್ಬೋದು ಹೋಗಲಾಡಿಸ್ಬೇಕಾದ್ರೆ ಆ ಲಾಸ ಬಂದಿರೋ ಸಂಖ್ಯೆನ ನಾವೇನು ಮಾಡೋಣ ಎರಡಿಂದ ಪೂರ್ಣ ಒಂದು ಸಮೀಕರಣವನ್ನು ಗುಣಾಕಾರ ಮಾಡೋಣ ಸಿ ಮಾಡ್ತಾ ಇದ್ದೀನಿ ನೋಡಿ ಎರಡು ಇಂಟು ಪಿ ಬೈ ಎರಡು ಮೈನಸ್ ಕ್ಯೂ ಬೈ ಎರಡು ಈಸ್ ಈಕ್ವಲ್ ಟು ಮೈನಸ್ ಒಂದು ಬೈ ಎಂಟು ಬಲಗಡೆ ಇರುವಂಥ ಸಂಖ್ಯೆಗೂ ಏನು ಮಾಡಬೇಕು ಎರಡರಿಂದ ಗುಣಾಕಾರ ಮಾಡಬೇಕು ಸಿ ಗುಣಾಕಾರ ಮಾಡಿದ್ರೆ ಏನೇನಾಗುತ್ತೆ ನೋಡಿ ಇಲ್ಲಿ ಎರಡು ಗುಣಾಕಾರ ಮಾಡಿದ್ರೆ ಎರಡು ಪಿ ಬೈ ಎರಡು 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 ಛೇದ ಆಗುತ್ತೆ ಬರೀ ಪಿ ಬರುತ್ತೆ ಅದೇ ರೀತಿ ಮೈನಸ್ ಎರಡು ಕ್ಯೂ ಬೈ ಎರಡು ಎರಡೊಂದು ಎರಡು ಎರಡು ಛೇದ ಆಗುತ್ತೆ ಮೈನಸ್ ಕ್ಯೂ ಬರುತ್ತೆ ಈಸ್ ಈಕ್ವಲ್ ಟು ಎರಡು ಬೈ ಇಲ್ಲೇನಾಯಿತು ಮೈನಸ್ ಎರಡು ಬೈ ಎಂಟು ಅಂತಾಯಿತು ಎರಡೊಂದಲಿ ನಾಲ್ಕುಲಿ ಅದಕ್ಕೋಸ್ಕರ ಏನು ಮತ್ತು ಮೈನಸ್ ಒಂದು ಬೈ ನಾಲ್ಕು ಈ ಎರಡು ಸಮೀಕರಣವನ್ನು ಇದನ್ನು ಒಂದು ಅಂತ ಕರೀತಾನೆ ಸೊ ಈ ಸಮೀಕರಣವನ್ನು ಎರಡು ಅಂತ ಕರೀತಾನೆ ಸೊ ಯಾಕೆ ಸುಲಭ ರೂಪದಲ್ಲಿ ಬಂದಾಗ ನಾವೇನು ಮಾಡ್ಬೋದು ಒಂದು ಸಮೀಕರಣ ಎರಡು ಸಮೀಕರಣ ಎರಡನ್ನೂ ತೆಗೆದುಕೊಂಡು ಸುಲಭೀಕರಿಸಿದಾಗ ನಮಗೆ ಏನೇನು ಬೆಲೆಗಳು ಬರುತ್ತೆ ಪಿ ಮತ್ತು ಕ್ಯೂ ಬೆಲೆಗಳು ಬರುತ್ತೆ ಸೊ ಅದಕ್ಕೋಸ್ಕರ ಒಂದನೇ ಸಮೀಕರಣ ಪಿ ಪ್ಲಸ್ ಕ್ಯೂ ಇಸ್ಕೊಟ್ಟು ಮೂರು ಬೈ ನಾಲ್ಕು ಎರಡನೇ ಸಮೀಕರಣ ಪಿ ಮೈನಸ್ ಕ್ಯೂ ಇಸ್ಕೊಟ್ಟು ಮೈನಸ್ ಒಂದು ಬೈ ನಾಲ್ಕು ಸಿ ಇದೆರಡು ಏನು ಮಾಡ್ತೀನಿ ನೋಡಿ ಸಿ ಕೂಡುತ್ತೇನೆ ಯಾಕೆ ಅಂತಂದ್ರೆ ಸಿ ಎರಡವನ್ನ ಕೂಡಿದಾಗ ನಮ್ಗೆ ಈ ಪ್ಲಸ್ ಕ್ಯೂ ಮತ್ತು ಮೈನಸ್ ಕ್ಯೂ ಏನಾಗುತ್ತೆ ಛೇದ ಆಗುತ್ತೆ ಸಿ ಛೇದ ಆಗಿದ ತಕ್ಷಣ ನಮ್ಗೆ ಏನು ಉಳಿಯುತ್ತೆ ಪಿ ಇಸ್ ಈಕ್ವಲ್ ಟು ಪಿ ಪ್ಲಸ್ ಪಿ ಏನಾಯ್ತು ಎರಡು ಪಿ ಆಯ್ತು ಸಿ ಈ ಕಡೆ ಮೂರು ಬೈ ನಾಲ್ಕು ಮೈನಸ್ ಒಂದು ಬೈ ನಾಲ್ಕು ಛೇದಲ್ಲಿ ನಾಲ್ಕಿರೋದ್ರ ಸಂವಾಗಿರೋದ್ರ ಛೇದ ನಾಲ್ಕು ಆಗಿರುತ್ತೆ ಮೂರಲ್ಲಿ ಒಂದು ಕಡಿದ್ರೆ ಏನಾಗುತ್ತೆ ಎರಡು ಬರುತ್ತೆ ಸೊ ಇದನ್ನು ತಿರ್ಗ ಛೇಜ್ ದಾಗ ಸುಲಭ ಕಲಿಸಿದಾಗ ಸಿ ಏನು ಬರುತ್ತೆ ಒಂದು ಬೈ ಎರಡು ಬರುತ್ತೆ ಅಂದರೆ ಎರಡು ಪೀಸ್ ಕೊಟ್ಟು ಒಂದು ಬೈ ಎರಡು ಆದರೆ ಸಿ ನಮಗೆ ಪಿ ಬೆಲೆ ಏನು ತಿರ್ಗಿ ಎರಡು ಛೇದ ಕಳಿಸ್ದಾಗ ಒಂದು ಬೈ ಆಯಿತು ಅಂದರೆ ಪಿ ಬೆಲೆ ಎಷ್ಟು ಬಂತು ಒಂದು ಬೈ ನಾಲ್ಕು ಬಂತು ಈ ಪಿ ಬೆಲೆಯನ್ನು ನಾನು ಮೂರನೇ ಯಾವ ಸಮೀಕರಣ ಈ ಒಂದು ಪಿ ಬೆಲೆ ಒಂದು ಬೈ ನಾಲ್ಕನೇ ಯಾವುದೇ ಒಂದು ಸಮೀಕರಣಲ್ಲಾ ಕ್ಯೂ ಬೆಲೆ ಬರುತ್ತೆ ಅದನ್ನೇ ಕೊಟ್ಟಿದ್ದಾರೆ ಮೂರನ್ನು ಎರಡರಲ್ಲಿ ಆದೇಶಿಸಿದಾಗ ಸಿ ಎರಡು ಸಮೀಕರಣ ಇಲ್ಲಿದೆ ನೋಡಿ ಪಿ ಮೈನಸ್ ಕ್ಯೂ ಇಸ್ಕೊಲ್ ಟು ಮೈನಸ್ ಒಂದು ಬೈ ನಾಲ್ಕು ಪಿ ಬೆಲೆ ಒಂದು ಬೈ ನಾಲ್ಕು ಆಗುತ್ತೆ ಮೈನಸ್ ಕ್ಯೂ ಇಸ್ಕೊಲ್ ಟು ಮೈನಸ್ ಒಂದು ಬೈ ನಾಲ್ಕು ಬಂತು ಸೊ ನನಗೆ ಏನು ಬೇಕು ಕ್ಯೂ ಬೆಲೆ ಕಂಡುಹಿಡಬೇಕಲ್ವಾ ಅದಕ್ಕೋಸ್ಕರ ಮೈನಸ್ ಕ್ಯೂನ ಬಲಗಡೆ ತೆಗೆದುಕೊಂಡು ಹೋಗ್ತೇನೆ ಬಲಗಡೆ ತೆಗೆದ್ರೆ ಪ್ಲಸ್ ಕ್ಯೂ ಆಯಿತು ಅದೇ ರೀತಿ ಬಲಗಡೆ ಮೈನಸ್ ಒಂದು ಬೈ ನಾಲ್ಕು ಎಡಗಡೆ ಬಂದಾಗ ಏನಾಯಿತು ಪ್ಲಸ್ ಒಂದು ಬೈ ನಾಲ್ಕು ಆಯಿತು ಸೊ ನಾನು ಏನು ಮಾಡ್ತೀನಿ ಕ್ಯೂ ಬೆಲೆ ಕಂಡಿಡಬೇಕಾಯ್ನ ಕ್ಯೂ ಎಡಗಡೆ ಬರ್ಕೊತೇನೆ ಸೊ ಇಲ್ಲಿ ಒಂದು ಬೈ ನಾಲ್ಕು ಪ್ಲಸ್ ಒಂದು ಬೈ ನಾಲ್ಕು ನಾಲ್ಕು ಛೇದದಲ್ಲಿ ಸಂವಾಗಿರೋದ್ರಿಂದ ನಾನು ಹಾಗೆ ಬರ್ಕೊಂಡು ಅಂಶದಲ್ಲಿ ಒಂದು ಪ್ಲಸ್ ಒಂದು ಕೂಡಿದ್ರೆ ಏನಾಯಿತು ಎರಡಾಯಿತು ಎರಡು ಬೈ ನಾಲ್ಕನ್ನು ನಾನು ಛೇದ ಮಾಡ್ಬೋದು ಏನಾಯಿತು ಸುಲಭೀಕರಿಸಿದಾಗ ಒಂದು ಬೈ ಎರಡು ಅಂತ ಬಂತು ಆದ್ದರಿಂದ ಕ್ಯೂ ಬೆಲೆ ಎಷ್ಟು ಬಂತು ಒಂದು ಬೈ ಎರಡು ಬಂತು ನೋಡಿ ಪಿ ಈಸ್ ಈಕ್ವಲ್ ಟು ನಾವು ತೆಗೆದುಕೊಂಡಿದ್ವಿ ಅಲ್ಲೇ ನಮ್ಮ ಒಂದು ಲೆಕ್ಕ ಮುಗಿಲಿಲ್ಲ ಪಿ ಮತ್ತು ಕ್ಯೂ ಬೆಲೆಗಳು ಮಾತ್ರ ಕಂಡುಹಿಡಿದ್ವಿ ಈ ಬೆಲೆಗಳನ್ನು ನಾವೆಲ್ಲ ಹಾಕಬೇಕೋ ತೆರೆ ಎಕ್ಸೆಗೆ ಏನು ಪಿ ಇಸ್ ಈಕ್ವಲ್ ಟು ಏನಂತ ತೆಗೆದುಕೊಂಡಿದ್ರಿ ಕಳೆದ ಒಂದು ಸ್ಲೈಡ್ನಲ್ಲಿ ಒಂದು ಬೈ ಮೂರು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಷ್ಟು ಬಂತು ಬಿ ಬೆಲೆ ನೋಡಿ ಒಂದು ಬೈ ನಾಲ್ಕು ಬಂತು ಅದನ್ನು ಇಲ್ಲಿ ಬರೆದಿದ್ದೇನೆ ಕ್ಯೂ ಇಸ್ ಈಕ್ವಲ್ ಟು ಒಂದು ಬೈ ಮೂರು ಎಕ್ಸ್ ಮೈನಸ್ ವೈಗೆ ಕ್ಯೂ ಬೆಲೆ ಕಂಡು ಹಿಡಿದಿ ಒಂದು ಬೈ ಎರಡು ಅದನ್ನು ಬರೆದಿದ್ದೇನೆ ಈಗ ನಮಗೆ ಸಮೀಕರಣ ಕೆಳಗಡೆ ಇರೋದ್ರಿಂದ ಏನು ಮಾಡ್ತೀನಿ ಓರೆ ಗುಣಾಕಾರ ಮಾಡ್ತೇನೆ ಮೂರು ಎಕ್ಸ್ ಪ್ಲಸ್ ವೈ ಇಸ್ಕ್ವಲ್ ಟು ಒಂದು ಏನಾಯಿತು ಮೂರು ಎಕ್ಸ್ ಪ್ಲಸ್ ವೈ ಅಂತ ಆಯಿತು ಅದೇ ರೀತಿ ನಾಲ್ಕು ಇಂಟು ಒಂದು ಏನಾಯಿತು ನಾಲ್ಕು ಆಯಿತು ಅದೇ ರೀತಿ ಈ ಒಂದು ಸಮೀಕರಣ ಸಿ ಮೂರು ಎಕ್ಸ್ ಮೈನಸ್ ವೈ ಇಂಟು ಒಂದು ಏನಾಯಿತು ಮೂರು ಎಕ್ಸ್ ಮೈನಸ್ ವೈ ಎರಡು ಇಂಟು ಒಂದು ಏನಾಯಿತು ಎರಡಾಯಿತು ಸಿ ಈ ರೀತಿ ಎರಡು ಸಮೀಕರಣ ಸರಳ ಸಮೀಕರಣ ಬಂತು ಅಲ್ವಾ ಸಿ ಅದನ್ನು ನಾವೇನು ಮಾಡ್ತೀವಿ ಇದನ್ನು ಮತ್ತು ಅದನ್ನು ಎರಡನ್ನು ಕೂಡೋದು ಅಥವಾ ಮಾಡ್ಬೋದು ಕಳೆಯೋದಾದರೂ ಮಾಡ್ಬೋದು ನಾನೇನು ಮಾಡ್ತೇನೆ ಮೂರು ಎಕ್ಸ್ ಮೂರು ಎಕ್ಸ್ ಸಂವಾಗಿರನ್ನ ಕೂಡ್ತೇನೆ ಅದೇ ಪ್ಲಸ್ ವೈ ಮೈನಸ್ ವೈ ಏನಾಯಿತು ಛೇದ ಛೇದಾಯಿತು ಅದಕ್ಕೋಸ್ಕರ ಎರಡೂ ವೈ ವೈನ ಆದೇಶದಾಗ ಅಂದರೆ ವೈನ ತೆಗೆದಾಗ ಎಕ್ಸ್ ಬೆಲೆ ಬರುತ್ತೆ ಮೂರು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಏನಾಯಿತು ನೋಡಿ ಆರು ಎಕ್ಸ್ ಆಯಿತು ಬಲಗಡೆ ಈಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಎರಡು ಎಷ್ಟಾಯಿತು ಆರು ಆಯಿತು ನನಗೇನು ಬೇಕು ಎಕ್ಸ್ ಬೆಲೆ ಕಂಡುಹಿಡಬೇಕಲ್ವ ಅದಕ್ಕೋಸ್ಕರ ಈ ಆರನ್ನು ಬೇಕಾದ್ರೆ ಇಲ್ಲೇ ಛೇದ ಮಾಡ್ಬೋದು ಈ ಆರು ಬಲಗಡೆ ಹೋದಾಗ ಏನಾಗ ಛೇ ಛೇದದಲ್ಲಿ ಬರುತ್ತೆ ಆರು ಆರು ಕ್ಯಾನ್ಸಲ್ ಮಾಡ್ಬೋದು ಅಥವಾ ಇಲ್ಲೇ ಛೇದವನ್ನು ಮಾಡ್ಬೋದು ಆದ್ದರಿಂದ ಎಕ್ಸ್ ಮೇಲೆ ಎಷ್ಟು ಬಂತು ಒಂದು ಬಂತು ಸಿ ನನಗೆ ಎಕ್ಸ್ ಮೇಲೆ ಬಂತು ವೈ ಬೆಲೆ ಕಂಡು ಮಕ್ಕಳೇ ಸಿ ವೈ ಇರುವಂಥ ಒಂದು ಸಮೀಕರಣವನ್ನು ತೆಗೆದುಕೊಳ್ಳಿ ಸಿ ನಮಗೆ ಹಿಂದಿನ ಸಮೀಕರಣ ಇತ್ತು ಏನು ಮೂರು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ನಾಲ್ಕು ಇಲ್ಲೇ ಇದೆ ನೋಡಿ ಮೂರು ಎಕ್ಸ್ ಪ್ಲಸ್ ವೈ ಈಸ್ ಕೊಟ್ಟು ನಾಲ್ಕು ಆ ಎಕ್ಸ್ ಬೆಲೆನ ಒಂದು ಹಾಕ್ತಾನೆ ಪ್ಲಸ್ ವೈ ಈಸ್ ಇಲ್ ಟು ನಾಲ್ಕಾಯಿತು ಸಿ ಮೂರು ಇಂಟು ಒಂದೆಷ್ಟು ಮೂರು ಅಲ್ವಾ ಮಕ್ಕಳೇ ವೈ ಬೇಕಾಗಿರೋದು ಅದಕ್ಕೋಸ್ಕರ ವೈ ಈಸ್ ಈಕ್ವಲ್ ಟು ಪ್ಲಸ್ ಮೂರನ್ನ ಬಲಗಡೆ ತೊಗೊತಾನೆ ನಾಲ್ಕು ಅಲ್ಲೇ ಇದೆ ಮೈನಸ್ ಮೂರು ಬಂದಾಗ ನಾಲ್ಕು ಮೈನಸ್ ಮೂರು ಎಷ್ಟಾಯಿತು ಒಂದಾಯಿತು ಅಂದರೆ ಎಕ್ಸ್ ಬೆಲೆನೂ ಒಂದು ಬಂತು ಅದೇ ರೀತಿ ವೈ ಬೆಲೆನೂ ಎಷ್ಟು ಬಂತು ಒಂದು ಬಂತು ಅಂದರೆ ನಾವು ಎಷ್ಟು ಕ್ಲಿಷ್ಟಕರವಾಗಿರುವಂಥ ಒಂದು ಸನ್ನಿವೇಶವನ್ನು ನಾವು ಲೆಕ್ಕವನ್ನು ತೆಗೆದುಕೊಂಡ್ರು ಉತ್ತರ ಎಕ್ಸ್ ಈಜ್ ಕೊಟ್ಟು ಮತ್ತು ವೈ ಇಸ್ ಕೊಟ್ಟು ಒಂದು ಬಂತು ಸಿ ಈ ಬಂದಿರೋ ಉತ್ತರವನ್ನು ನಾವು ತಾಳೆ ಹಾಕಿ ನೋಡಿದಾಗ ಸಮ ಬರುತ್ತಾ ಇಲ್ಲ ಅಂತ ನೀವು ನೋಡ್ಬೋದು ಮಕ್ಕಳು ಅರ್ಥ ಆಯ್ತಲ್ವಾ ಅಂದರೆ ಇಷ್ಟು ಒಂದು ಬೈ ಮೂರು ಎಕ್ಸ್ ಪ್ಲಸ್ ವೈ ಪ್ಲಸ್ ಒಂದು ಓವರ್ ಮೂರು ಎಕ್ಸ್ ಮೈನಸ್ ವೈ ಈಸ್ ಕೊಟ್ಟು ಮೂರು ಬೈ ನಾಲ್ಕು ಇಷ್ಟು ಕ್ಲಿಷ್ಟಕರವಾಗಿದ್ರು ಸುಲಭ ರೀತಿಯಲ್ಲಿ ಸೊ ಸುಲಭ ರೀತಿಯಲ್ಲಿ ನಮಗೇನು ಬಂತು ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಬಂತು ಇದೇ ರೀತಿ ಎಷ್ಟೇ ಕ್ಲಿಷ್ಟಕರವಾಗಿರಲಿ ನಾವು ಯಾವ ರೀತಿ ಲೆಕ್ಕವನ್ನು ಆಲೋಚನೆ ಮಾಡಿ ಯಾವುದಕ್ಕೆ ಲೆಕ್ಕವನ್ನು ನಾವು ಪರಿಶೀಲಿಸಿ ನೋಡಿದಾಗ ಉತ್ತರವನ್ನು ನೋಡ್ಬೋದು ಮುಂದಿನ ಲೆಕ್ಕಕ್ಕೆ ನೋಡೋಣ ಹೀಗೆ ಈ ಏಳಿಕೆಗಳು ಅಂತ ಹೇಳ್ತವೆ ಏನು ಹೇಳಿಕೆಗಳು ನಮಗೆ ಬರೀ ಸಮೀಕರಣ ಕೊಟ್ಟರೆ ತುಂಬ ಸುಲಭವಾಗಿ ಮಾಡಿಬಿಡ್ತವೆ ಸೊ ಒಂದು ವಾಕ್ಯದ ರೂಪದಲ್ಲಿ ಕೊಟ್ಟಾಗ ಅದನ್ನು ಯಾವ ರೀತಿ ಸುಲಭೀಕರಿಸ್ಬೋದು ಅನ್ನೋದು ಯೋಚನಾ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಮಾಡೋಣ ಈಗ ಏಳಿಕೆ ರೂಪದ ಲೆಕ್ಕಗಳು ಈ ರೀತಿ ಇದೆ ಸಿ ಒಂದನೇದು ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ನಮಗೆ ರೇಖಾಗಣಿತದ ಒಂದು ಡಿಗ್ರಿಯನ್ನು ತಗೊತಾ ಇದ್ದಾವೆ ಅಲ್ವಾ ಸಿ ಡಿಗ್ರಿ ಹದಿನೆಂಟು ಡಿಗ್ರಿ ಅನ್ನೋದು ಬಂದಿದೆ ಸಿ ಅಂದರೆ ಒಂದು ರೇಖಾಗಣಿತದ ಒಂದು ಕಾನ್ಸೆಪ್ಟ್ ಅಂದರೆ ಆ ಒಂದು ಆಡಳಿತವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಸಿ ಏನು ಕೊಟ್ಟಿದ್ದಾವೆ ಎರಡು ಪರಿಪೂರಕಗಳ ಕೋನ ಪರಿಪೂರಕ ಅಂದಿದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು ಸಿ ಎರಡು ಕೋನಗಳು ಮೊತ್ತ ಎಷ್ಟಾಗಿದೆ ನೂರ ಎಂಬತ್ತು ಡಿಗ್ರಿ ಬರೀ ಪೂರಕ ಅಂತಂದರೆ ಎರಡು ಕೋನಗಳ ಮೊತ್ತ ಎಷ್ಟಾಗಿರುತ್ತೆ ತೊಂಬತ್ತು ಡಿಗ್ರಿ ಆಗುತ್ತೆ ಇಲ್ಲಿ ಎರಡು ಪರಿಪೂರಕ ಕೋನ ಆದ ತಕ್ಷಣ ನಾನು ಏನು ತೊಗೊತಾ ಇದ್ದೀನಿ ಎಕ್ಸ್ ಪ್ಲಸ್ ವೈಸ್ ಕೊಟ್ಟು ನೂರ ಎಂಬತ್ತು ಡಿಗ್ರಿ ಅಂತ ತೊಗೊತಾ ಇದ್ದೀನಿ ಮತ್ತು ಇನ್ನೊಂದು ಸಲಹೆ ಕೊಟ್ಟಿದ್ದಾರೆ ಏನು ಸಲಹೆ ಸಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಆಗಿದೆ ಸಿ ಚಿಕ್ಕ ಕೋನ ನಾವು ಎಕ್ಸ್ ಆಗಿರಲಿ ಅಂತ ತೊಗೊತಾ ಇದ್ದೀನಿ ಸಿ ಚಿಕ್ಕ ಕೋನ ಎಕ್ಸ್ ಆಗಿರಲಿ ಅಂತ ತೊಗೊಂಡ್ರೆ ಸಿ ನಮಗೆ ಇನ್ನೊಂದು ಏನು ಬೇಕು ವೈ ಅನ್ನೋದು ಕಂಡುಹಿಡಬೇಕು ಅಲ್ವಾ ಸಿ ನಮಗೆ ಏನಾಗುತ್ತೆ ವೈ ಇನ್ನೊಂದು ಕೋನ ಏನಾಗಿದೆ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಅಧಿಕ ಆಗಿರೋದ್ರಿಂದ ನಮ್ಗೆ ಏನಂತ ತೊಗೊಬೋದು ವೈ ಎಷ್ಟು ಅಧಿಕ ಆಗಿದೆ ಎಕ್ಸ್ಗಿಂತ ಅನ್ನೋದು ತುಂಬ ಇಂಪಾರ್ಟೆಂಟ್ ವೈ ಕೋನದಲ್ಲಿ ಎಕ್ಸ್ ಪ್ಲಸ್ ಹದಿನೆಂಟು ಡಿಗ್ರಿ ಅಂತ ತೊಗೊತಾ ಇದ್ದೀವಿ ಇಲ್ಲಿ ಸಿ ಎಕ್ಸ್ ಪ್ಲಸ್ ಹದಿನೆಂಟು ಡಿಗ್ರಿ ಸಿ ಅದಕ್ಕೋಸ್ಕರ ವೈ ಜಾಗದಲ್ಲಿ ಎಕ್ಸ್ ಪ್ಲಸ್ ಹದಿನೆಂಟು ಡಿಗ್ರಿ ಬಂತು ಇಸಿಕಲ್ ಟು ನೂರ ಎಂಬತ್ತು ಡಿಗ್ರಿ ಸಿ ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಎರಡು ಕೂಡಿದಾಗ ಎಷ್ಟು ಬಂತು ಎರಡೂ ಎಕ್ಸ್ ಬಂತು ಎರಡು ಎಕ್ಸ್ ಪ್ಲಸ್ ಹದಿನೆಂಟು ಡಿಗ್ರಿ ಇಸ್ಕೊಟ್ಟು ನೂರ ಎಂಬತ್ತಾಯಿತು ಎರಡು ಎಕ್ಸ್ ಅಲ್ಲೇ ಇರುತ್ತೆ ಈ ಹದಿನೆಂಟು ಡಿಗ್ರಿ ಬಲಗಡೆ ಕಳಿಸ್ತಾನೆ ನೂರ ಎಂಬತ್ತು ಮೈನಸ್ ಹದಿನೆಂಟು ಡಿಗ್ರಿ ಎಷ್ಟು ಬಂತು ನೂರ ಅರವತ್ತೆರಡು ಡಿಗ್ರಿ ಬಂತು ಸೊ ಅದೇ ರೀತಿ ನನಗೆ ಎರಡು ಎಕ್ಸ್ ಅಲ್ಲ ಬೇಕಾಗಿರೋದು ಎಕ್ಸ್ ಆಗಿರೋದ ನೂರ ಅರವತ್ತೆರಡು ಭಾಗಿಸು ಎರಡು ಸೊ ಅದೆರಡು ಛೇದ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಎಂಬತ್ತೊಂದು ಡಿಗ್ರಿ ಬರುತ್ತೆ ಎಕ್ಸ್ ಡಿಗ್ರಿ ಒಂದು ನಮಗೆ ಬಂತು ಸಿ ವೈ ಡಿಗ್ರಿ ಕಂಡುಹಿಡಬೇಕು ಅದಕ್ಕೋಸ್ಕರ ಏನು ಮಾಡ್ತೇನೆ ಎಕ್ಸ್ ಪ್ಲಸ್ ವೈ ಇಸ್ಕೊಂಡು ನೂರ ಎಂಬತ್ತು ಡಿಗ್ರಿ ಎಕ್ಸ್ ಗೊತ್ತಿದೆ ಎಂಬತ್ತೊಂದು ಡಿಗ್ರಿ ಇಲ್ಲಿ ನಾನು ಹಾಕಿದಾಗ ಎಂಬತ್ತೊಂದು ಡಿಗ್ರಿ ಪ್ಲಸ್ ವೈಸ್ ಕೊಟ್ಟು ನೂರ ಎಂಬತ್ತು ಡಿಗ್ರಿ ಆಯಿತು ವೈಸ್ ಕೊಟ್ಟು ನೂರ ಎಂಬತ್ತು ಡಿಗ್ರಿ ಇಲ್ಲೇ ಇದೆ ಎಂಬತ್ತೊಂದು ಡಿಗ್ರಿನ ಬಲಗಡೆ ಕಳಿಸ್ತಾನೆ ಮೈನಸ್ ಆಯಿತು ಆದರೆ ವೈ ಡಿಗ್ರಿ ಎಷ್ಟು ಬಂತು ತೊಂಬತ್ತೊಂಬತ್ತು ಡಿಗ್ರಿ ಬಂತು ಇನ್ನೊಂದು ಪ್ರಶ್ನೆ ಸಂಖ್ಯೆಗಳ ಒಂದು ವ್ಯತ್ಯಾಸವನ್ನು ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಮತ್ತು ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ ಅವುಗಳನ್ನು ಕಂಡುಹಿಡಿಯ ಅವುಗಳಂದರೆ ಆ ಸಂಖ್ಯೆ ಯಾವುದು ಅಂತ ಕಂಡುಹಿಡಬೇಕು ಅಲ್ವಾ ಸೊ ಅದಕ್ಕೋಸ್ಕರ ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ ಆದರೆ ನಮಗೆ ಒಂದು ಚಿಕ್ಕ ಸಂಖ್ಯೆ ಮತ್ತು ಒಂದು ದೊಡ್ಡ ಸಂಖ್ಯೆ ಇರುತ್ತೆ ಅಂತ ಗೊತ್ತಿರುತ್ತೆ ಒಂದು ಚಿಕ್ಕ ಸಂಖ್ಯೆ ವೈ ಆಗಿರಲಿ ದೊಡ್ಡ ಸಂಖ್ಯೆ ಎಕ್ಸ್ ಆಗಿರಲಿ ಸರಿ ಎಕ್ಸ್ ಮೈನಸ್ ವೈ ನೋಡಿ ಎರಡರ ವ್ಯತ್ಯಾಸ ಅಂತ ಕೊಟ್ಟಿರೋದ್ರಿಂದ ಎಕ್ಸ್ ಮೈನಸ್ ವೈ ಈಜ್ ಕೊಟ್ಟು ಎಷ್ಟಾಗುತ್ತೆ ಇಪ್ಪತ್ತಾರಾಗುತ್ತೆ ಆಗುತ್ತೆ ಅದೇ ರೀತಿ ಒಂದು ಸಂಖ್ಯೆಯು ಇನ್ನೊಂದಾದರೂ ಮೂರರಷ್ಟಿದೆ ಸಿ ಒಂದು ಸಂಖ್ಯೆ ಆ ಚಿಕ್ಕ ಸಂಖ್ಯೆ ನಮಗೆ ಯಾವತ್ತೂ ಅಷ್ಟೇ ದೊಡ್ಡ ಸಂಖ್ಯೆಗೆ ತೊಗೊತವೆ ಸೊ ಅದಕ್ಕೋಸ್ಕರ ನಮಗೆ ಚಿಕ್ಕ ಸಂಖ್ಯೆ ಏನಾಗಿದೆ ವೈಯಲ್ಲಿದೆ ಅದಕ್ಕೋಸ್ಕರ ಚಿಕ್ಕ ಸಂಖ್ಯೆ ಮೂರರಷ್ಟು ಮಾಡಿದಾಗ ಎಷ್ಟಾಗುತ್ತೆ ದೊಡ್ಡ ಸಂಖ್ಯೆ ಬರುತ್ತೆ ಅದಕ್ಕೋಸ್ಕರ ಎಕ್ಸ್ ಕೊಟ್ಟು ಎಷ್ಟಾಯಿತು ಮೂರು ವೈ ಆಯಿತು ಸಿ ಹಾಗಾದರೆ ನಮಗೆ ಸಿ ಒಂದು ಸಮೀಕರಣ ಇದನ್ನು ನಾವೇನಂತ ಬರಿಬೋದು ಎಕ್ಸ್ ಮೈನಸ್ ಮೂರು ವೈ ಈಸ್ ಈಕ್ವಲ್ ಟು ಸೊನ್ನೆ ಅಂತ ಬರಿಬೋದು ಸಿ ಎಕ್ಸ್ ಮೈನಸ್ ವೈ ಎಕ್ಸ್ ಮೈನಸ್ ಮೂರು ವೈ ಎರಡೂ ಸಮೀಕರಣ ತಗೊಂಡುಕೊಂಡು ನೀವು ಸುಲಭೀಕರಿಸ್ಬೋದು ಅಥವಾ ಸಿ ಕೊಟ್ಟಿರೋವಂಥ ಎಕ್ಸ್ ಈಜ್ಕೊ ಟು ಮೂರು ವೈನ ಅದೇ ಸಮೀಕರಣದಲ್ಲಿ ಹಾಕಿದಾಗ ವೈ ಬೆಲೆನೂ ಬರುತ್ತೆ ಸಿ ಎಕ್ಸಿಗೆ ಎಷ್ಟು ಹಾಕ್ತೇನೆ ಮೂರು ವೈ ಹಾಕ್ತೇನೆ ಮೈನಸ್ ವೈ ಈಸ್ ಈಕ್ವಲ್ ಟು ಇಪ್ಪತ್ತಾರು ಆಯಿತು ಸಿ ಮೂರು ವೈಯಲ್ಲಿ ವೈ ಕಳೆದ್ರೆ ಎಷ್ಟು ಎರಡು ವೈ ಎರಡು ವೈ ಈಸ್ ಇಕ್ವಲ್ ಟು ಇಪ್ಪತ್ತಾರು ಅಂತ ಸೊ ನನಗೆ ವೈ ಬೆಲೆ ಬೇಕು ಎರಡನ್ನೇನು ಮಾಡ್ತೀನಿ ಛೇದಿಸ್ತೇನೆ ಸಿ ವೈ ಇಸ್ ಕೊಟ್ಟು ಎಷ್ಟು ಬಂತು ಹದಿಮೂರು ಬಂತು ಅಲ್ವಾ ವೈ ಈಗ ಹದಿಮೂರು ನಮಗೆ ಬಂತು ಅದೇ ಇನ್ನು ಎಕ್ಸ್ ಬೆಲೆ ಕಂಡುಹಿಡಬೇಕು ಅದಕ್ಕೋಸ್ಕರ ಎಕ್ಸ್ ಇಸ್ ಇಕ್ಕೊಳ್ಟು ಎಷ್ಟು ಮೂರು ವೈ ಗೊತ್ತಿದೆ ನಮಗೆ ಆ ಸಮೀಕರಣ ಸೇ ಆ ಸಮೀಕರಣದಲ್ಲೇ ಹಾಕೋಣ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಇಂಟು ವೈ ಬೆಲೆ ಹದಿಮೂರು ಹಾಕಿದಾಗ ಮೂವತ್ತೊಂಬತ್ತು ಅಂದರೆ ಮೂರು ಹದಿಮೂರಲ್ಲಿ ಮೂವತ್ತೊಂಬತ್ತು ಬಂತು ಸಿ ಎಕ್ಸ್ ಬೆಲೆ ಮೂವತ್ತೊಂಬತ್ತು ಅದೇ ರೀತಿ ವೈ ಬೆಲೆ ಹದಿಮೂರು ಈ ಬಂದಿರುವಂಥ ಉತ್ತರವನ್ನು ತಾಳೆ ಹಾಕಿ ನೋಡಿದಾಗ ಅದೇ ಉತ್ತರ ಬಂದರೆ ನೀವು ಮಾಡಿರುವಂಥ ಒಂದು ಲೆಕ್ಕವನ್ನು ಕರೆಕ್ಟಾಗಿ ಉತ್ತರವನ್ನು ಹೇಳ್ಬೋದು ಬೇಕಾದ್ರೆ ನೋಡಿ ಸಿ ವೈ ಇಸ್ ಕೊಟ್ಟು ಹದಿಮೂರಲ್ವಾ ಸಿ ಇಲ್ಲಿ ನಾನು ಎಕ್ಸ್ ಈಜ್ ಕೊಟ್ಟು ಮೂರು ವೈಲಿ ಹಾಕ್ತೇನೆ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಹದಿಮೂರು ಸಿ ಹದಿಮೂರು ಮೂರಲಿ ಎಷ್ಟು ಬಂತು ಮೂವತ್ತೊಂಬತ್ತು ಬಂತು ಸಿ ಅದೇ ರೀತಿ ಇಲ್ಲಿ ಕಳೆದಾಗ ಎಕ್ಸು ಮತ್ತು ವೈ ಕಳೆದಾಗ ಇಪ್ಪತ್ತಾರು ಬರುತ್ತಾ ನೋಡಿ ಸಿ ಎಕ್ಸ್ ಬೆಲೆ ಮೂವತ್ತೊಂಬತ್ತು ಮೈನಸ್ ವೈ ಬೆಲೆ ಎಷ್ಟು ಹದಿಮೂರು ಸಿ ಮೂವತ್ತೊಂಬತ್ತಲ್ಲಿ ಹದಿಮೂರು ಕಳೆದರೆ ಎಷ್ಟು ಇಪ್ಪತ್ತಾರು ಅಂದರೆ ನಾವು ಯಾವುದೇ ಉತ್ತರವನ್ನು ಈ ಒಂದು ಏಳಿಕೆ ರೂಪದಲ್ಲಿ ಬಂದಾಗ ತಾಳೆ ಹಾಕಿ ನೋಡಿದಾಗ ನಿಮಗೆ ಬಂದರೆ ಹಾಗಾದರೆ ನೀವು ಮಾಡಿರೋವಂಥ ಉತ್ತರ ಸರಿಯಾಗಿದೆ ಅಂತ ತಿಳ್ಕೊಬೋದು ಅರ್ಥ ಆಯ್ತಲ್ಲ ಮಕ್ಕಳೇ ಇದು ಸ್ವಲ್ಪ ಸುಲಭ ರೀತಿಯಲ್ಲಿದೆ ಮುಂದೆ ನೋಡೋಣ ಸಿ ನಿಗದಿತ ಬಾಡಿಗೆ ಮತ್ತು ನಂತರದ ಬಾಡಿಗೆ ಸೊ ಈಗ ಯಾವುದೇ ಒಂದು ನಾವು ಒಂದು ಹಾಸ್ಟಲ್ ಇರ್ಬೋದು ಅಥವಾ ಯಾವುದೋ ಒಂದು ಬಾಡಿಗೆ ಮನೇಲಿರ್ಬೋದು ಒಂದು ಈ ತಿಂಗಳಿಗೆ ನಿಗದಿತ ಬಾಡಿಗೆ ಅಂತ ಮಾಡ್ತಾರೆ ಸೊ ಅದಾದಮೇಲೆ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಏನು ಮಾಡ್ತಾ ಹೋಗ್ತಾರೆ ಏರಿಕೆ ಮಾಡ್ತಾ ಹೋಗ್ತಾರೆ ಆ ನಂತರದ ಬಾಡಿಗೆ ಅಂತ ಸೊ ಅದೇ ರೀತಿಯಲ್ಲಿ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಸಿ ಒಂದು ನಗರದಲ್ಲಿ ಟ್ಯಾಕ್ಸಿ ಬಾಡಿಗೆಯು ಎರಡೂ ಭಾಗಗಳಿಂದ ಕೂಡಿದೆ ಮೊದಲನೆಯದು ನಿಗದಿತ ಬಾಡಿಗೆ ಮತ್ತು ಎರಡನೇದು ಚಲಿಸಿದ ಒಂದು ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ ಅಂತ ಇದು ಆಟೋ ರಿಕ್ಷಾದಲ್ವಾ ಸೊ ಅದಕ್ಕೋಸ್ಕರ ಸೇರಿಸಿ ಒಟ್ಟು ಬಾಡಿಗೆ ಎನ್ನುತ್ತೇವೆ ಒಟ್ಟು ಬಾಡಿಗೆಯು ಹತ್ತು ಕಿಲೋಮೀಟರ್ ಪ್ರಯಾಣಕ್ಕೆ ರೂಪಾಯಿ ನೂರ ಐದು ನೂರ ಐದು ಮತ್ತು ಹದಿನೈದು ಕಿಲೋಮೀಟರ್ ಪ್ರಯಾಣಕ್ಕೆ ರೂಪಾಯಿ ನೂರೈವತ್ತೈದು ಅಂತ ಕೇಳಿದ್ದಾರೆ ಹಾಗಾದರೆ ನಿಗದಿತ ಬಾಡಿಗೆಗೆ ಮತ್ತು ಪ್ರತಿ ಕಿಲೋಮೀಟರ್ಗೆ ಪ್ರಯಾಣಕ್ಕೆ ಬಾಡಿಗೆ ದರಗಳನ್ನು ಕಂಡುಹಿಡಿರಿ ಕಂಡಿಡಿದ ಮೇಲೆ ಇನ್ನೂ ಒಂದು ಪ್ರಶ್ನೆ ಮುಂದುವರಲಾಗಿದೆ ಸಿ ಒಬ್ಬ ವ್ಯಕ್ತಿಯು ಇಪ್ಪತ್ತೈದು ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆ ಎಷ್ಟು ಅಂತ ಕೇಳಿದರೆ ಸಿ ನಮಗೆ ನಿಗದಿತ ಬಾಡಿಗೆ ಅಂದರೆ ಇಷ್ಟು ಅದು ಚೇಂಜ್ ಆಗೋದಿಲ್ಲ ಬದಲಾಗುವುದಿಲ್ಲ ಸಿ ಅದೇ ನಂತರದ ಬಾಡಿಗೆ ಮಾತ್ರ ಏನಾಗ್ತಿರುತ್ತೆ ಚೇಂಜ್ ಆಗ್ತದೆ ಅದು ಎಷ್ಟು ಕಿಲೋಮೀಟರ್ಗೆ ಅಂತ ಸೊ ಅದೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಿಗದಿತ ಬಾಡಿಗೆ ರೂ ಎಕ್ಸ್ ಆಗಿರಲಿ ಸೇ ಅದೇ ರೀತಿ ನಂತರದ ಬಾಡಿಗೆ ಎಷ್ಟು ಕಿಲೋಮೀಟರ್ಗೆ ಸೊ ಬಾಡಿಗೆ ಕಿಲೋಮೀಟರ್ಗೆ ವೈ ಆಗಿರಲಿ ಅಂತ ಸೊ ಅದಕ್ಕೋಸ್ಕರ ನಮಗೆ ಕೊಟ್ಟಿರೋಂಥ ಎಕ್ಸ್ ನಿಗದಿತ ಮತ್ತು ಹತ್ತು ಕಿಲೋಮೀಟರ್ಗೆ ಆಗಿರೋದನ್ನ ಎಕ್ಸ್ ಪ್ಲಸ್ ಹತ್ತು ವೈ ಇಸ್ ಈಕ್ವಲ್ ಟು ಎಷ್ಟು ರೂಪಾಯಿಗಳು ನೂರ ಐದು ಅದೇ ರೀತಿ ಇನ್ನೊಂದು ವಾಕ್ಯ ರೂಪದಲ್ಲಿ ಹೇಗೆ ಬರೀಬೇಕು ಅಂತಂದರೆ ನಿಗದಿತ ಬಾ ಎಷ್ಟಿದೆ ಬಾಡಿಗೆ ನಮಗೆ ಎಕ್ಸ್ ಇದೆ ಸಿ ನಂತರದ ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಅಂತಿದೆ ಹದಿನೈದು ವೈ ವೈಸ್ ಇಕೊಳ್ಟು ನೂರ ಐವತ್ತೈದು ರು ಅಂತಿದೆ ಸಿ ಎರಡು ಸಮೀಕರಣ ರೀತಿಯಲ್ಲಿ ಬಂತು ಸಿ ಎರಡು ಸಮೀಕರಣವನ್ನು ಬಂದಾಗ ನಾವು ಸುಲಭ ರೀತಿಯಲ್ಲಿ ಮಾಡ್ಬೋದು ಸಿ ಎರಡು ಸಮೀಕರಣ ತೆಗೆದುಕೊಳ್ಳೋಣ ಸಿ ಎಕ್ಸ್ ಪ್ಲಸ್ ಹತ್ತು ವೈ ವೈಸ್ಕೊಳ್ಟು ನೂರ ಐದು ಎಕ್ಸ್ ಪ್ಲಸ್ ಹದಿನೈದು ವೈ ಕೊಟ್ಟು ನೂರ ಐವತ್ತೈದು ಸಿ ಎರಡನ್ನು ನಾವೇನು ಮಾಡೋಣ ಕಳಿಯೋಣ ಸಿ ಅವಾಗ ಕಳೆದಾಗ ಏನಾಗುತ್ತೆ ಮೈ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಪ್ಲಸ್ ಇರೋದು ಇಲ್ಲಿ ಮೈನಸ್ ಆಗುತ್ತೆ ಇಲ್ಲೂ ಮೈನಸ್ ಆಗುತ್ತೆ ಸಿ ಎಕ್ಸ್ ಎಕ್ಸ್ ಏನಾಗುತ್ತೆ ಛೇದ ಆಗುತ್ತೆ ಸೇ ಅದಕ್ಕೂ ಹತ್ತು ವೈಲಿ ಮೈನಸ್ ಹದಿನೈದು ವೈ ಅಂದರೆ ಎಷ್ಟು ಬಂತು ಮಕ್ಕಳೇ ಮೈನಸ್ ಐದು ವೈ ಈಸ್ ಈಕ್ವಲ್ ಟು ಸೊ ನೂರ ನೂರ ಐದನ್ನು ಕಳೆದಾಗ ಎಷ್ಟು ಬರುತ್ತೆ ಮೈನಸ್ ಐವತ್ತು ಬರುತ್ತೆ ಅದಕ್ಕೋಸ್ಕರ ವೈ ಬೆಲೆ ಬೇಕಲ್ವಾ ಸೇ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ವೈ ಇಸ್ ಈಕ್ವಲ್ ಟು ಮೈನಸ್ ಐವತ್ತು ಭಾಗಿಸು ಮೈನಸ್ ಐದು ಈ ಮೈನಸ್ ಮೈನಸ್ ಎರಡು ಕ್ಯಾನ್ಸಲ್ ಆಗುತ್ತೆ ಐದು ಒನ್ಲಿ ಹತ್ತಲಿ ಹಾಗಾದರೆ ವೈ ಇಸ್ ಕೊಟ್ಟರು ಹತ್ತು ಲೆಕ್ಕ ಬಂತು ನಮಗೆ ಈ ವೈನ ಹತ್ತನ್ನು ನಾವು ಎಲ್ಲ ಹಾಕಿದ್ರೆ ಎಕ್ಸ್ ಕಂಡು ಹಿಡ್ಬೋದು ಯಾವುದೋ ಒಂದು ಸಮೀಕರಣ ತೆಗೆದುಕೊಳ್ಳಿ ಸೊ ವೈಸ್ಕೊಂಡು ಹತ್ತನ್ನು ನಾನು ಮೊದಲನೇ ಸಮೀಕರಣ ತೆಗೆದುಕೊಳ್ತೇನೆ ಎಕ್ಸ್ ಪ್ಲಸ್ ಹತ್ತು ವೈಗೆ ಬೆಲೆ ಗೊತ್ತಿದೆ ಅಂದರೆ ಕಿಲೋಮೀಟರ್ ಹತ್ತನ್ನು ಹಾಕ್ತಾನೆ ಈಸಿಕ್ವಲ್ ಟು ನೂರ ಐದು ಸೊ ಎಕ್ಸ್ ಬೇಕಾಗಿರೋದು ಪ್ಲಸ್ ಎಷ್ಟಾಗುತ್ತೆ ಹತ್ತು ಇಂಟು ಹತ್ತು ನೂರು ಸೊ ನನ್ನ ಬಲಗಡೆ ತೆಗೆದುಕೊಂಡು ಹೋಗ್ತೇನೆ ಮೈನಸ್ ಆಗುತ್ತೆ ನೂರ ಐದಲ್ಲಿ ನೂರು ಕಳೆದ್ರೆ ಎಷ್ಟು ಬರುತ್ತೆ ಐದು ಬರುತ್ತೆ ಐದು ಅನ್ನೋದೇನು ಹೇಳಿ ಮಕ್ಕಳೇ ನಿಗದಿತ ಬಾಡಿಗೆ ಸಿ ನಿಗದಿತ ಬಾಡಿಗೆ ಐದು ಯಾವಾಗೂ ಪ್ರತಿಯೊಂದು ಕಿಲೋಮೀಟ್ರಿಗೂ ಹೋಗ್ದಾಗೂ ಅಷ್ಟೇ ಇರುತ್ತೆ ಚೇಂಜ್ ನಮ್ಗೆ ಆಗ್ತಾ ಇರೋದು ಬದಲಾಗ್ತಾ ಇರೋದು ಇಷ್ಟು ಕಿಲೋಮೀಟರ್ಗೆ ಅಂತ ಮಾತ್ರ ಸಿ ನಮಗೆ ಎಕ್ಸ್ ಐದು ಬಂತು ಸಿ ಎಕ್ಸ್ ಐದು ಏನಾಯಿತು ನಿಗದಿತ ಬಾಡಿಗೆ ಸಿ ವೈ ಏನಂತ ತಗೊಂಡಿದಿರಿ ಸಿ ಕಿಲೋಮೀಟರ್ಗೆ ನಂತರದ ಬಾಡಿಗೆ ಇಷ್ಟು ಕಿಲೋಮೀಟರ್ಗೆ ನಂತರ ಬಾಡಿಗೆ ಇಷ್ಟು ಕಿಲೋಮೀಟರ್ಗೆ ಇಷ್ಟು ಕಿಲೋಮೀಟರ್ ಅಂತ ತೊಗೊಂಡಿದ್ವಿ ಅಲ್ವಾ ಸೊ ಒಂದು ಕಿಲೋಮೀಟರ್ಗೆ ಹತ್ತು ಬಾಡಿಗೆ ಹೆಚ್ಚಾಗ್ತಾ ಹೋಗುತ್ತೆ ನಮಗೆ ಅಷ್ಟೇ ಪ್ರಶ್ನೆ ನಿಂತಿಲ್ಲ ಇನ್ನು ಏನು ಕೇಳಿದ್ದಾರೆ ನೋಡಿ ಆ ವ್ಯಕ್ತಿಯು ಇಪ್ಪತ್ತೈದು ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆ ಎಷ್ಟು ಸೊ ಅದೇ ರೀತಿ ಇಲ್ಲಿ ಎಕ್ಸ್ ಪ್ಲಸ್ ಹತ್ತು ವೈ ಇರೋದನ್ನು ನಾವೇನು ಬರ್ಕೊಬೇಕು ಎಕ್ಸ್ ಪ್ಲಸ್ ಇಪ್ಪತ್ತೈದು ಕಿಲೋಮೀಟರ್ ಇರೋದರಿಂದ ನಾವೇನು ಬರ್ಕೊಬೇಕು ಇಪ್ಪತ್ತೈದು ವೈ ಅಂತ ಬರ್ಕೊಬೇಕು ಸೊ ಈಗ ನಮಗೆ ಗೊತ್ತಿದೆ ಎಲ್ಲ ಬೆಲೆಗಳು ಹಾಕೊಂಡ ಎಕ್ಸ್ ಬೆಲೆ ಎಷ್ಟು ಐದು ನಿಗದಿತ ಇಷ್ಟೇ ಇರುತ್ತೆ ಪ್ಲಸ್ ಇಪ್ಪತ್ತೈದು ವೈ ವೈ ಅಂತಂದ್ರೆ ಒಂದು ಕಿಲೋಮೀಟ್ರಿಗೆ ಎಷ್ಟು ಬಾಡಿಗೆ ಎಕ್ಸ್ಟ್ರಾ ಆಗುತ್ತೆ ಹೆಚ್ಚಾಗುತ್ತೆ ಅಂತಂದರೆ ಹತ್ತು ಎಷ್ಟಾಯಿತು ಐದು ಪ್ಲಸ್ ಇಪ್ಪತ್ತೈದು ಇಂಟು ಹತ್ತು ಇನ್ನೂರೈವತ್ತು ಐದು ಪ್ಲಸ್ ಇನ್ ಇ ಇನ್ನೂರೈವತ್ತೈದು ಆಯಿತು ಅಂದರೆ ಇನ್ನೂರೈವತ್ತೈದು ಏನಾಯಿತು ರೂ ಆಯಿತು ಇಲ್ಲಿ ಎಕ್ಸ್ ನಿಗದಿತ ಬಾಡಿಗೆ ಅಂದರೆ ಐದು ರೂ ಅಂತ ಅರ್ಥ ಸೊ ಅದೇ ರೀತಿ ಆ ವ್ಯಕ್ತಿ ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಹೋದಾಗ ಎಷ್ಟು ರೂ ಆಗುತ್ತೆ ಇನ್ನೂರೈವತ್ತೈದು ರೂ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಸಿ ನಮ್ಗೆ ಕೊಟ್ಟಿರೋಂಥ ಪ್ರಶ್ನೆಯನ್ನು ಸಿ ವಾಕ್ಯದಲ್ಲಿರೋದನ್ನು ನಾವು ಸಮೀಕರಣಕ್ಕೆ ತಂದಾಗ ಸಮೀಕರಣವನ್ನು ಸುಲಭವಾಗಿ ನಾವು ಮಾಡ್ತಾ ಹೋದಾಗ ಎಕ್ಸ್ ಬೆಲೆ ಏನಾಗುತ್ತೆ ವೈ ಬೆಲೆ ಏನಾಗುತ್ತೆ ಆ ಎಕ್ಸು ವೈ ಬೆಲೆ ಏನನ್ನು ನಾವು ತೆಗೆದುಕೊಂಡಿರ್ತೇವೆ ಊಹೆಯಾಗಿ ಎಕ್ಸ್ನ ನಿಗದಿತ ಬಾಡಿಗೆ ಅಂತ ತೊಗೊಂಡಿದ್ದೀವಿ ವೈನ ಇಷ್ಟು ಕಿಲೋಮೀಟರ್ ನಂತರದ ಬಾಡಿಗೆ ಇಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ತೊಗೊಂಡಿದ್ದೇವೆ ಅಂತ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಗೆ ಭಿನ್ನ ರಾಶಿ ಸಂಬಂಧಿಸಿದಂತೆ ಇದುವರೆಗೂ ನಾವು ರೇಖಾ ಗಣ್ತಿದ್ದು ನೋಡಿದ್ರಿ ಅದೇ ರೀತಿ ನಾವು ಕಿಲೋಮೀಟರ್ಗೆ ಎಷ್ಟು ಬಾಡಿಗೆ ಇರೋದು ಅಂತ ನೋಡಿದ್ರಿ ಅದೇ ರೀತಿ ಭಿನ್ನರಾಶಿ ಸಂಬಂಧಪಟ್ಟಂತೆ ಹೇಗೆ ಮಾಡುವಂಥದ್ದು ಸಿ ಒಂದು ಭಿನ್ನ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಒಂದು ಸಿಗುತ್ತದೆ ಅಂತ ಕೊಟ್ಟಿದ್ದಾರೆ ಇದು ತುಂಬ ಬಲಗಡೆ ಬರಬೇಕಾಗಿರುವಂಥದ್ದು ಅದೇ ರೀತಿ ಆ ಭಿನ್ನ ರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು ಅರ್ಧ ಆಗುತ್ತದೆ ಆ ಭಿನ್ನರಾಶಿ ಯಾವುದು ಇಲ್ಲಿ ಸ್ವಲ್ಪ ನಿಮಗೆ ಗೊಂದಲ ಆಗ್ಬೋದು ಆದರೆ ಒಂದು ಸಮೀಕರಣ ತಂದಾಗ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಏನು ಕೊಟ್ಟಿದ್ದಾರೆ ನೋಡೋಣ ಈ ಭಿನ್ನರಾಶಿ ಅಂದ ತಕ್ಷಣ ಒಂದು ಅರ್ಥ ಆಗಬೇಕು ಅದರಲ್ಲಿ ಅಂಶ ಮತ್ತು ಛೇದ ಇರುತ್ತೆ ಅದಕ್ಕೋಸ್ಕರ ನಾನು ಆ ಭಿನ್ನರಾಶಿ ಎಕ್ಸ್ ವೈ ಆಗಿರಲಿ ಎಕ್ಸ್ ಭಾಗಿಸು ವೈ ಆಗಿರಲಿ ಅಂತ ತೆಗೆದುಕೊಳ್ತಾ ಇದ್ದೀನಿ ಅಂಶಕ್ಕೆ ಒಂದನ್ನು ಸೇರಿಸಿ ಈ ಒಂದು ನಾವು ಪ್ರಶ್ನೆಯನ್ನ ಸುಲಭ ರೂಪಕ್ಕೆ ತಂದಾಗ ಆ ಅಂಶಕ್ಕೆ ಒಂದನ್ನು ಸೇರಿಸಿ ಅಂಶ ಅಂದ್ರೆ ಎಕ್ಸ್ ಇದೆ ಎಕ್ಸ್ಗೆ ಏನು ಸೇರಿಸ್ತಾ ಇದ್ದೀನಿ ನೋಡಿ ಒಂದನ್ನು ಸೇರಿಸ್ತಾ ಇದ್ದೀನಿ ಅದೇ ರೀತಿ ಛೇದದಿಂದ ಒಂದನ್ನು ಕಳೆದಾಗ ಸಿ ವೈಗೆ ನಾನು ಏನು ಮಾಡ್ತೀನಿ ಒಂದನ್ನು ಕಳೀತಾ ಇದ್ದೀನಿ ಬರುವಂಥ ಉತ್ತರ ಏನಾಗುತ್ತೆ ಒಂದು ಅಂತ ಕೊಟ್ಟಿದ್ದಾರೆ ಸಿ ಒಂದನ್ನು ನಾನು ಬರ್ಕೊಂಡಿದ್ದೇನೆ ಆಯಿತಾ ಸಿ ಒಂದನೇ ಸಮೀಕರಣ ಸಿ ಎರಡನೇ ಸಮೀಕರಣ ಏನು ಮಾಡ್ತಾ ಛೇದಕ್ಕೆ ಮಾತ್ರ ಒಂದನ್ನು ಸೇರಿಸಿದಾಗ ಅಂಶ ಹಾಗೇ ಇರುತ್ತೆ ಎಕ್ಸು ಛೇದಕ್ಕೆ ಮಾತ್ರ ಒಂದನ್ನು ಸೇರಿಸಿದಾಗ ಏನಾಗುತ್ತೆ ವೈ ಪ್ಲಸ್ ಒಂದು ಆಯಿತು ಟು ಅರ್ಧ ನೋಡಿ ಅದು ಅರ್ಧಕ್ಕೆ ಸಮವಾಗುತ್ತೆ ಅಂತ ಕೊಟ್ಟಿದ್ದಾರೆ ಈ ಸಮೀಕರಣ ಈ ಸಮೀಕರಣ ಬಂದಾಗ ಉಳಿದಿದ್ದು ನೀವು ಸಂಕ್ಷೇಪದ್ದು ಮಾಡ್ಬೋದು ಹೇಗೆ ವೈ ಮೈನಸ್ ಒಂದು ಬಲಗಡೆ ತೊಗೊಂಡೋಗ್ತೇನೆ ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ವೈ ಮೈನಸ್ ಒಂದು ಸೊ ಈಗ ನನಗೆ ಬೇಕಾಗಿರೋದು ವೈ ಮತ್ತು ಎಕ್ಸ್ ಎಲ್ಲ ಚರಾಕ್ಷರ ಎರಡುಗಡೆ ಇರಲಿ ಸ್ಥಿರಾಂಕ ಎಲ್ಲ ಬಲಗಡೆ ಇರಲಿ ಸೊ ಅದಕ್ಕೋಸ್ಕರ ವೈ ಬಲಗಡೆ ಇದೆ ಅದು ಈ ಕಡೆ ಬಂದಾಗ ಮೈನಸ್ ವೈ ಆಯಿತು ಎಕ್ಸ್ ಮೈನಸ್ ವೈ ಪ್ಲಸ್ ಒಂದು ಆ ಕಡೆ ಹೋದ್ರೆ ಮೈನಸ್ ಒಂದು ಮೈನಸ್ ಒಂದು ಏನಾಯಿತು ಮೈನಸ್ ಎರಡಾಯಿತು ಇದೊಂದು ಸಮೀಕರಣ ಬಂತು ಒಂದಾಗಿರಲಿ ಸೊ ಅದೇ ರೀತಿ ಈ ಒಂದು ಸಮೀಕರಣವನ್ನು ಇದರಿಂದ ತೆಗೆದುಕೊಳ್ಬೇಕಾದ್ರೆ ನಾವೇನು ಮಾಡ್ತೀವಿ ಓರೆ ಗುಣಾಕಾರ ಮಾಡಬೇಕು ಅಲ್ವಾ ಸಿ ಇಲ್ಲೂ ಹೊರೆ ಗುಣಕರ ಮಾಡಿದ್ವಿ ಇಲ್ಲೂ ಅದೇ ರೀತಿ ಸಿ ಏನಾಯಿತು ಎರಡು ಇಂಟು ಎಕ್ಸ್ ಏನಾಯಿತು ಎರಡು ಎಕ್ಸ್ ಆಯಿತು ಸಿ ವೈ ಪ್ಲಸ್ ಒಂದು ಇಂಟು ಒಂದು ಅಂದರೆ ವೈ ಪ್ಲಸ್ ಒಂದು ಆಯಿತು ಎರಡು ಎಕ್ಸ್ ವೈ ಎಡಗಡೆ ಬರಲಿ ಎರಡು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಒಂದಾಯಿತು ಎರಡು ಸಮೀಕರಣ ಎರಡು ಸಮೀಕರಣ ಸುಲಭ ಇದೆ ಅಲ್ವಾ ಕಳೆದ ಅವಧಿಲ್ ಮಾಡಿದ್ದೀವಿ ಸಿ ಏನು ಮಾಡ್ಬೋದು ಈ ಎರಡೂ ಸಮೀಕರಣವನ್ನು ನಾವು ಒಂದು ಕೂಡ್ಬೋದು ಅಥವಾ ಕಳಿಬೋದು ಸಿ ಅದಕ್ಕೋಸ್ಕರ ನಾನು ಎರಡನ್ನೂ ಕಳೆದಾಗ ಅಂತ ಮಾಡ್ತಾನೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಎರಡು ಅದೇ ರೀತಿ ಎರಡು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಒಂದು ಕಳೆಯೋದು ಅಂತ ಮಾಡ್ತೇನೆ ನಾನು ಸರಿ ಕಳೆಯೋಗ ಸೊ ಕಳೆಯೋನಾಗ್ತೊಂಡು ಇದೆರಡು ಛೇದ ಆಗುತ್ತೆ ಅದಕ್ಕೋಸ್ಕರ ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು ಇಲ್ಲಿ ಏನಾಯಿತು ಮೈನಸ್ ಆಯಿತು ಇಲ್ಲಿ ಎಕ್ಸಲ್ಲಿ ಮೈನಸ್ ಎರಡು ಎಕ್ಸ್ ಕಳೀತಾ ಇದ್ದೀವಲ್ವಾ ಅದಕ್ಕೋಸ್ಕರ ಇದು ಮೈನಸ್ ಎ ಬರೀ ಎಷ್ಟು ಬರುತ್ತೆ ಮೈನಸ್ ಒಂದು ಎಕ್ಸ್ ಬರುತ್ತೆ ಸೊ ಅದೇ ರೀತಿ ಇಲ್ಲಿ ಮೈನಸ್ ಎರಡು ಮೈನಸ್ ಒಂದು ಏನಾಯಿತು ಮೈನಸ್ ಮೂರಾಯಿತು ಈ ಮೈನಸ್ ಎರಡು ಛೇದ ಆದಾಗ ಎಕ್ಸ್ ಬೆಲೆ ಎಷ್ಟು ಬಂತು ಮೂರು ಬಂತು ಎಕ್ಸ್ ಏನಂತ ತಗೊಂಡಿದ್ವಿ ನಾವು ಅಂಶ ಅಂತ ತೊಗೊಂಡಿದ್ವಿ ಅಲ್ವಾ ಎಂಗ್ಸ್ ಅಂಶ ಸೇ ಎಕ್ಸ್ ಅಂಶ ಆಗಿರೋದ್ರಿಂದ ನಮಗೆ ಭಿನ್ನರಾಶ ಅಂಶ ಎಷ್ಟು ಬಂತು ಮೂರು ಬಂತು ಅದೇ ರೀತಿ ವೈಯನ್ನು ಅನ್ನ ಸುಲಭ ರೂಪದಲ್ಲಿ ತರೋದಕ್ಕೆ ನಮಗೆ ಇಲ್ಲಿ ಒಂದು ಸಮೀಕರಣ ಇದೆ ಆ ಸಮೀಕರಣಕ್ಕೆ ಹಾಕೋಣ ಎಕ್ಸ್ಗೆ ಇಲ್ಲಿ ಮೂರು ಹಾಕ್ತವೆ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಎರಡು ಈ ಮೈನಸ್ ವೈನ ಆ ಕಡೆ ಕಳಿಸೋಣ ಮೈನಸ್ ಎರಡು ಈ ಕಡೆ ಕಳಿಸೋಣ ಮೈನಸ್ ಎರಡು ಈ ಕಡೆ ಬಂದ್ರೆ ಮೂರು ಪ್ಲಸ್ ಎರಡು ಐದಾಗುತ್ತೆ ಅದೇ ರೀತಿ ಮೈನಸ್ ವೈ ಆ ಕಡೆ ಹೋದ್ರೆ ಏನಾಗುತ್ತೆ ಆಗುತ್ತೆ ವೈ ಬೆಲೆ ಎಷ್ಟು ಬಂತು ಐದು ಬಂತು ಹಾಗಾದರೆ ಭಿನ್ನರಾಶಿ ನೋಡಿ ಅಂಶದಲ್ಲಿ ಮೂರಿದೆ ಚೀನದಲ್ಲಿ ಐದಿದೆ ಇದಕ್ಕೋಸ್ಕರ ನಾವು ಈ ರೀತಿ ಲೆಕ್ಕವನ್ನು ಹೇಳಿಕೆಯ ರೂಪದಲ್ಲಿ ಕೊಟ್ಟಾಗ ಸಿ ನಾವು ಈ ಥರ ಸಮೀಕರಣವನ್ನು ಬರೆದುಕೊಂಡು ಸುಲಭ ರೂಪದಲ್ಲಿ ಎಕ್ಸ್ ವೈ ಬೆಲೆಗಳನ್ನ ಕಂಡುಹಿಡಬೋದು ಮುಂದಿನ ಪ್ರಶ್ನೆ ನೋಡೋಣ ಎರಡು ಅಂಕೆಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ಎರಡು ಅಂಕೆ ಅಂತಂದ್ರೆ ಏನು ಹತ್ತರ ಸ್ಥಾನ ಮತ್ತು ಬಿಡಿಯ ಸ್ಥಾನ ಈ ರೀತಿ ಸಿ ಉದಾಹರಣೆಗೆ ಸಿ ಉದಾಹರಣೆಗೆ ನಾನು ಏನು ಬರ್ಕೊಂತೀನಿ ಇಪ್ಪತ್ತೈದು ಅಂತ ಬರೀತೇನೆ ಇಪ್ಪತ್ತೈದನ್ನು ಯಾವ ರೀತಿ ಬಿಡಿಸ್ಬೋದು ಬಿಡಿ ಸ್ಥಾನ ಮತ್ತು ಹತ್ತರ ಸ್ಥಾನ ಇಪ್ಪತ್ತು ಪ್ಲಸ್ ಐದು ಅಲ್ವಾ ಇದು ಇಪ್ಪತ್ತು ಏನಾಯಿತು ಹತ್ತರ ಸ್ಥಾನ ಸೊ ಇದನ್ನು ಏನಾಯಿತು ಬಿಡಿ ಸ್ಥಾನ ಆಯಿತು ಸೊ ಅದೇ ರೀತಿ ಇನ್ನೊಂದು ನಲವತ್ತ ಎರಡು ಸೊ ಇದನ್ನು ಯಾವ ರೀತಿ ಬರ್ಬೋದು ನಲವತ್ತೆರಡನ್ನು ನಲವತ್ತು ಪ್ಲಸ್ ಎರಡು ಇದು ಬಿಡಿ ಸ್ಥಾನದಲ್ಲಿದೆ ಇದೇನಾಗುತ್ತೆ ಹತ್ತರ ಸ್ಥಾನ ತೆಗೆದುಕೊಂಡಿದೆ ಸೊ ಅದಕ್ಕೋಸ್ಕರ ಈ ರೀತಿ ಬಂದಾಗ ಎರಡು ಅಂಕೆಯ ಒಂದು ಸಂಖ್ಯೆಯು ಅಂಕೆಗಳ ಮೊತ್ತ ಒಂಬತ್ತು ಇದರಲ್ಲಿರುವ ಅಂಕೆಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ ಒಂಬತ್ತರಷ್ಟಕ್ಕೆ ಸಮವಾಗುತ್ತದೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಈ ಕೊಟ್ಟಿರುವಂಥ ಪ್ರಶ್ನೆಯನ್ನು ಒಂದು ಸ್ವಲ್ಪ ಸ್ವಲ್ಪವನ್ನೇ ನಾವು ತೆಗೆದುಕೊಂಡು ಸಮೀಕರಣನ ತರ್ತಾ ಹೋಗೋಣ ಏನು ಹೇಳ್ತಾರೆ ನೋಡೋಣ ಹತ್ತರ ಸ್ಥಾನಕ್ಕೆ ಅಂಕೆ ನಾನು ಹೇಳಿದೆ ಸಿಲಿ ಎರಡು ಮತ್ತು ನಲವತ್ತು ಬಂತು ಸಿ ಅದಕ್ಕೋಸ್ಕರ ನಾನು ಎಕ್ಸನ್ನು ಏನು ತೊಳ್ತಾ ಇದ್ದೀನಿ ಹತ್ತರ ಸ್ಥಾನ ಸೊ ಅದೇ ರೀತಿ ಬಿಡಿ ಸ್ಥಾನ ಅಂಕೆ ವೈ ಆಗಿರಲಿ ಇಲ್ಲಿ ಎರಡೇನಿದೆ ಅದೇ ರೀತಿ ಇಲ್ಲಿ ವೈ ಆಗಿರಲಿ ಅಂಕೆಗಳ ಮೊತ್ತ ಸೇ ಎರಡು ಅಂಕೆ ಇದೆ ಎಕ್ಸ್ ಪ್ಲಸ್ ವೈ ಆ ಎರಡರ ಮೊತ್ತ ಎಷ್ಟಿದೆ ಅಂತ ಕೊಟ್ಬಿಟ್ಟಿದ್ದಾರೆ ಒಂಬತ್ತು ಸೊ ನನಗೆ ವೈ ಬೇಕಾಗಿರೋದಿಂದ ನಾನು ಎಕ್ಸನ್ನ ಬಲಗಡೆ ಕಳಿಸ್ತೇನೆ ಅದಕ್ಕೋಸ್ಕರ ವೈಇಿಕೊಟ್ಟು ಒಂಬತ್ತು ಮೈನಸ್ ಎಕ್ಸ್ ಆಯಿತು ಸೊ ನಮಗೆ ಆ ಸಂಖ್ಯೆಗಳು ಬೇಕು ಯಾವ ರೀತಿ ಸಿ ನಮಗೆ ಹತ್ತು ಮತ್ತು ಬಿಡಿ ಸ್ಥಾನಗಳು ಬಂದಾಗ ಯಾವ ರೀತಿ ಬರುತ್ತೆ ಅಂತ ಆ ಸಂಖ್ಯೆ ಹತ್ತು ಎಕ್ಸ್ ಪ್ಲಸ್ ವೈ ಅಂತ ತೆಗೆದುಕೊಂಡಾಗ ಸಿ ಇನ್ನೊಂದು ಸಂಖ್ಯೆ ಯಾವ ರೀತಿ ಇರುತ್ತೆ ಎಕ್ಸ್ ಮತ್ತು ವೈ ಸ್ಥಾನಗಳು ಬದಲಾಗುತ್ತೆ ಅಂದರೆ ಆ ಅಂಕೆಗಳ ಅದಲು ಬದಲು ಮಾಡಿದಾಗ ಹತ್ತು ವೈ ಪ್ಲೆಕ್ಸ್ ಎಕ್ಸ್ ಆಯಿತು ಸಿ ಇಲ್ಲಿ ವೈ ಬಿಡಿ ಸ್ಥಾನ ಆಗಿತ್ತು ಇಲ್ಲೇನಾಯಿತು ಹತ್ತರ ಸ್ಥಾನ ಆಯಿತು ಇಲ್ಲಿ ಎಕ್ಸ್ ಏನಾಗಿತ್ತು ಹತ್ತರ ಸ್ಥಾನ ಆಗಿತ್ತು ಇಲ್ಲಿ ಹೋದಾಗ ಏನಾಯಿತು ಬಿಡಿ ಸ್ಥಾನ ಆಯಿತು ಸಿ ಅದಲು ಬದಲು ಮಾಡಿದಾಗ ಆ ಅದಲು ಬದಲು ಮಾಡಿದಾಗೂ ಅದನ್ನು ಇಮ್ಮಡಿ ಆಗುವಂಥದ್ದು ಒಂದು ಕೊಟ್ಟಿದ್ದಾರೆ ಒಂಬತ್ತರಷ್ಟು ಅಂತ ಒಂದು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮೊದಲಿನ ಒಂದು ಆ ಸಂಖ್ಯೆ ಒಂಬತ್ತರಷ್ಟು ಅಂತ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಒಂಬತ್ತು ಇಂಟು ಹತ್ತು ಎಕ್ಸ್ ಪ್ಲಸ್ ವೈ ಆಯಿತು ಇನ್ನೊಂದು ಅದಲು ಬದಲು ಆದಮೇಲೆ ಇಮ್ಮಡಿಸಿದಾಗ ಇಮ್ಮಡಿ ಅಂದ ತಕ್ಷಣ ಅಂದರೆ ಎರಡರಷ್ಟು ಆಗಿದೆ ಅಂತ ಅರ್ಥ ಎರಡು ಇಂಟು ಹತ್ತು ವೈ ಪ್ಲಸ್ ಎಕ್ಸ್ ಸಿ ಎರಡು ಸಮೀಕರಣವನ್ನು ನಾವು ಸಿ ಏನು ಮಾಡಿ ಸಮ ಮಾಡ್ತಾ ಹೋಗೋಣ ಒಂಬತ್ತು ಇಂಟು ಹತ್ತು ಎಕ್ಸ್ ಪ್ಲಸ್ ವೈ ಇಸ್ ಈಕೊಲ್ ಟು ಎರಡು ಇಂಟು ಹತ್ತು ವೈ ಪ್ಲಸ್ ಎಕ್ಸ್ ಇದನ್ನು ಗುಣಸೋಣ ಒಂಬತ್ತು ಇಂಟು ಹತ್ತು ಎಕ್ಸ್ ಎಷ್ಟು ಆಯಿತು ತೊಂಬತ್ತು ಎಕ್ಸ್ ಆಯಿತು ಒಂಬತ್ತು ಇಂಟು ವೈ ಎಷ್ಟಾಯಿತು ಒಂಬತ್ತು ವೈ ಆಯಿತು ಇಲ್ಲ ಅದೇ ರೀತಿ ಎರಡು ಇಂಟು ಹತ್ತು ವೈ ಇಪ್ಪತ್ತು ವೈ ಆಯಿತು ಎರಡು ಇಂಟು ಎಕ್ಸ್ ಎಷ್ಟಾಯಿತು ಎರಡು ಎಕ್ಸ್ ಸಿ ನಾವೇನು ಮಾಡ್ತೇವೆ ಎಕ್ಸ್ ವೈ ಇರೋಗಳೆಲ್ಲ ಎಡಗಡೆ ತೊಗೊಂತ ಬರೋಣ ಸಿ ಇಲ್ಲಿ ನೋಡಿ ಇಲ್ಲಿ ತೊಂಬತ್ತು ಎಕ್ಸ್ ಇದೆ ಬಲಗಡೆ ಎರಡು ಎಕ್ಸ್ ಇದೆ ಎರಡು ಎಕ್ಸ್ ಈ ಕಡೆ ಎಡಗಡೆ ಬಂದಾಗ ಏನಾಯಿತು ಎಂಬತ್ತೆಂಟು ಎಕ್ಸ್ ಕಳೆದಿದ್ದೇವೆ ಸೊ ಅದೇ ರೀತಿ ಒಂಬತ್ತು ವೈ ಇಲ್ಲಿದೆ ಸಿ ಇಪ್ಪತ್ತು ವೈ ಈ ಕಡೆ ಬಂದಾಗ ಏನಾಗುತ್ತೆ ಇಲ್ಲಿ ಧನಾತ್ಮಕ ಇರೋದು ಈ ಕಡೆ ಋಣಾತ್ಮಕ ಆಗುತ್ತೆ ಮೈನಸ್ ಇಪ್ಪತ್ತಲ್ಲಿ ಒಂಬತ್ತು ಕಳೆದ್ರೆ ಮೈನಸ್ ಹನ್ನೊಂದು ವೈ ಈಸಿ ಕೊಟ್ಟು ಸೊನ್ನೆ ಸೊ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಗಮನಿಸಿ ಮಕ್ಕಳೇ ಸೊ ಹನ್ನೊಂದು ವೈ ವೈ ಬೆಲೆ ನಮ್ಗೆ ಗೊತ್ತಿದೆ ನಾವು ಇದನ್ನು ಆ ಕಡೆ ತೆಗೆದುಕೊಂಡು ವೈ ಬೆಲೆಯನ್ನು ಕಂಡು ಹಿಡಿದೇವೆ ಅದನ್ನು ಇಲ್ಲಿ ಹಾಕಿದಾಗ ನಮ್ಗೆ ಏನಾಗುತ್ತೆ ಬೆಲೆಯನ್ನು ಈಸಿಯಾಗಿ ತರಬಹುದು ಅದಕ್ಕೋಸ್ಕರ ಒಂಬತ್ತು ಮೈನಸ್ ಎಕ್ಸ್ನ ವೈ ಜಾಗದಲ್ಲಿ ಹಾಕಿದ್ದೇನೆ ಸೇ ಅದಕ್ಕೋಸ್ಕರ ಎಂಬತ್ತೆಂಟು ಎಕ್ಸ್ ಮೈನಸ್ ಹನ್ನೊಂದು ಒಂಬತ್ತಲಿ ತೊಂಬತ್ತೊಂಬತ್ತು ಮೈನಸ್ ತೊಂಬತ್ತೊಂಬತ್ತು ಮರಿಬೇಡಿ ಅದೇ ರೀತಿ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಯಿತು ಹನ್ನೊಂದು ಇಂಟು ಎಕ್ಸ್ ಏನಾಯಿತು ಹನ್ನೊಂದು ಎಕ್ಸ್ ಆಯಿತು ಈಸ್ ಇಕ್ವಲ್ ಟು ಸೊನ್ನೆ ಈಗ ನಾವು ಬರೀ ಎಕ್ಸಲ್ ಇದೆ ಯಾಕೆ ಈ ರೀತಿ ಮಾಡಿದ್ವಿ ವೈ ಬೆಲೆಯನ್ನು ನಾವು ಎಕ್ಸಲ್ ಹಾಕಿದಾಗ ಇನ್ನೊಂದು ಬೆಲೆಯನ್ನು ಕಂಡುಹಿಡಿಯೋದಕ್ಕೆ ಸಿ ಎಂಬತ್ತೆಂಟು ಎಕ್ಸ್ ಪ್ಲಸ್ ಹನ್ನೊಂದು ಎಕ್ಸ್ ಎಷ್ಟು ತೊಂಬತ್ತೊಂಬತ್ತು ಎಕ್ಸ್ ಮೈನಸ್ ತೊಂಬತ್ತೊಂಬತ್ತು ಬಲಗಡೆ ತೆಗೆದುಕೊಂಡು ಹೋಗ್ತೀನಿ ಬಲಗಡೆ ಪ್ಲಸ್ ಆಯಿತು ಎಕ್ಸ್ ಬೆಲೆ ಬೇಕಲ್ವಾ ಸಿರಡು ಛೇದ ಹೋದಾಗ ನಮ್ಗೆ ಎಕ್ಸ್ ಬೆಲೆ ಎಷ್ಟು ಬಂತು ಒಂದು ಬಂತು ಎಕ್ಸ್ ಬೆಲೆ ಒಂದು ಬಂತು ಎಕ್ಸ್ ಬೆಲೆ ಒಂದು ಅಂತ ಬಂದ ತಕ್ಷಣ ನಮ್ಗೆ ಇಲ್ಲೊಂದು ಸಮೀಕರಣ ಇದೆ ವೈ ಇಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಒಂದು ಎಷ್ಟು ಬಂತು ಮಕ್ಕಳ ಎಂಟು ಈ ಒಂದು ಬಂದಿರೋ ಉತ್ತರ ನಮಗೆ ಈ ಒಂದು ಹೇಳಿಕೆಗೆ ಸುಲಭೀಕರಿಸಿದ್ದು ಸರಿ ಆಗುತ್ತಾ ಅನ್ನೋದು ನೋಡಬೇಕು ಅದು ತಾಳೆ ಹಾಕಿ ನೋಡಬೇಕು ಸಿ ಎಕ್ಸ್ ಬೆಲೆ ಒಂದು ಅಲ್ವಪ್ಪ ನಾವು ಏನಂದಿದ್ವಿ ಎಕ್ಸ್ ಏನಾಗಿರಿ ಹತ್ತರ ಸ್ಥಾನದಲ್ಲಿದೆ ಸಿ ಹತ್ತರ ಸ್ಥಾನ ಒಂದಿದೆ ಸೊ ಅದಕ್ಕೋಸ್ಕರ ನಾವು ನೋಡಬೇಕು ಹತ್ತು ಎಕ್ಸ್ ಪ್ಲಸ್ ವೈ ಅಂತ ಸಾಯಿತಾ ಹತ್ತು ಎಕ್ಸ್ ಪ್ಲಸ್ ವೈ ಅಂತಂದಾಗ ಏನಾಗುತ್ತೆ ಅದೇ ರೀತಿ ಹತ್ತು ವೈ ಪ್ಲಸ್ ಎಕ್ಸ್ ಬಂದಾಗ ಏನಾಗುತ್ತೆ ಸಿ ಇಲ್ಲಿ ಎಕ್ಸ್ ಬೆಲೆ ಎಷ್ಟು ಒಂದು ಸಿ ಹತ್ತು ಇಂಟು ಒಂದು ಏನಾಯಿತು ಹತ್ತು ಆಯಿತು ಪ್ಲಸ್ ವೈ ಬೆಲೆ ಎಷ್ಟು ಎಂಟು ಬೆಲೆ ಎಷ್ಟು ಬಂತು ನೋಡಿ ಹದಿನೆಂಟು ಅಂತ ಬಂತು ಅದೇ ರೀತಿ ಇಲ್ಲಿ ವೈ ಬೆಲೆ ಎಷ್ಟೋ ಎಂಟು ಹತ್ತು ಎಂಟು ಎಂಟು ಎಷ್ಟೋ ಎಂಬತ್ತು ಪ್ಲಸ್ ಎಕ್ಸ್ ಅಂದರೆ ಎಷ್ಟೋ ಒಂದು ಎಂಬತ್ತೊಂದು ನೋಡಿ ಎರಡು ಅದಲು ಬದಲಾಗಿದೆಯಾ ಸ್ಥಾನಗಳು ಇಲ್ಲಿ ಎಂಟು ಬಿಡಿ ಸ್ಥಾನದಲ್ಲಿದ್ದರೆ ಇಲ್ಲಿ ಹತ್ತರ ಸ್ಥಾನ ಆಗಿದೆ ಇಲ್ಲಿ ಒಂದು ಹತ್ತರ ಸ್ಥಾನದಲ್ಲಿದ್ದರೆ ಇಲ್ಲಿ ಒಂದೇನಾಗಿದೆ ಏನಾಗಿದೆ ಬಿಡಿ ಸ್ಥಾನವಾಗಿದೆ ಆ ರೀತಿ ಹೋಲಿಕೆಯನ್ನು ಮಾಡಿದಾಗ ನಮ್ಗೆ ಉತ್ತರಗಳು ತಾಳೆ ಹಾಕುತ್ತೆ ನೋಡಬೇಕು ಅದೇ ರೀತಿ ಇಲ್ಲಿ ತಗೊಳ್ಳಿ ಇಲ್ಲಿ ನಾವು ಹತ್ತು ಎಕ್ಸ್ ಪ್ರೆಸ್ ವೇ ಹದಿನೆಂಟು ಬಂತು ಹದಿನೆಂಟು ಒಂಬತ್ತು ಎಷ್ಟು ಅಂದರೆ ನೂರ ಅರವತ್ತೆರಡು ಅದೇ ರೀತಿ ಇಲ್ಲಿ ಎಂಬತ್ತೊಂದಿದೆ ಇದೆರಡು ನಾವು ಕೂಡಿದ್ದೇವೆ ಅಲ್ವಾ ಎಂಬತ್ತೊಂದು ಇಂಟು ಎರಡು ಎಷ್ಟು ನೂರ ಅರವತ್ತೆರಡು ಅಂದರೆ ನಾವು ಎಡಗಡೆ ಬಲಗಡೆ ಎರಡನ್ನೂ ಸೇ ಸಮ ಮಾಡಿದಾಗ ಒಂದೇ ಉತ್ತರ ಬರುತ್ತೆ ಅಂತ ನೋಡಿದಾಗ ನಾವು ಲೆಕ್ಕ ಏಳಿಕೆ ಲೆಕ್ಕವನ್ನು ಮಾಡಿರೋದು ಸರಿ ಅಂತ ಗೊತ್ತಾಗುತ್ತೆ ಸುಲಭ ಇದೆಯಲ್ಲ ಮಕ್ಕಳೇ ಈ ಒಂದು ಸಂದರ್ಭದಲ್ಲಿ ಏನು ಪ್ರವಾಹದ ನೇರ ಮತ್ತು ಪ್ರವಾಹದ ವಿರುದ್ಧ ಸಿ ಯಾವುದೇ ಒಂದು ನಾವು ಒಂದು ಬೋಟ್ನಲ್ಲಿ ಹೋಗ್ತಾ ಇರ್ಬೋದು ಅಂತ ತಿಳ್ಕೊಳ್ಳಿ ಸೊ ಒಂದು ಪ್ರವಾಹದಲ್ಲಿ ಒಂದು ಬೋಟ್ ಹೋಗ್ತಾ ಇದೆ ಬೋಟಲ್ಲಿ ಕೂತಿರ್ತಾರೆ ಒಂದು ಹೋಗ್ತಾ ಇರುವಾಗ ಇಲ್ಲಿ ಏನು ಬರುತ್ತೆ ನೋಡೋಣ ರಮೇಶನು ಪ್ರವಾಹದ ದಿಕ್ಕಿನಲ್ಲಿ ಎರಡು ಗಂಟೆಗಳಲ್ಲಿ ಇಪ್ಪತ್ತು ಕಿಲೋಮೀಟರ್ ಮತ್ತು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಎರಡು ಗಂಟೆಗಳಲ್ಲಿ ನಾಲ್ಕು ಕಿಲೋಮೀಟರ್ ಸಂಚರಿಸುವನು ನಿಶ್ಚಲ ನೀರಿನಲ್ಲಿ ಅವನು ಸಂಚರಿಸುವ ಜವ ಮತ್ತು ಹರಿಯುವ ನೀರಿನ ಜವಗಳನ್ನು ಕಂಡುಹಿಡಿರಿ ಅಂತ ಕೇಳಿದಾರೆ ಸಿ ಒಂದು ಇಲ್ಲಿ ನಿಶ್ಚಲ ನೀರು ಸಿ ನಿಶ್ಚಲ ನೀರಿನ ಜವ ಏನಾಗಿರುತ್ತೆ ಅದೇ ಇರುತ್ತೆ ಏನು ಚೇಂಜ್ ಆಗೋದಿಲ್ಲ ಸೇ ಹರಿಯುವ ನೀರಿನ ಮಾತ್ರ ಏನಾಗುತ್ತೆ ಚೇಂಜ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಏನಾಗಿರುತ್ತೆ ನಿಶ್ಚಲ ನೀರಿನಲ್ಲಿರುವ ಜವ ಎಕ್ಸ್ ಕಿಲೋಮೀಟರ್ ಇದು ಒಂದು ಗಂಟೆಗಳಲ್ಲಿ ಅಂತ ಸೇ ಅದೇ ರೀತಿ ಸಿ ಹರಿಯುವ ನೀರು ಸೇ ಹರಿಯುವ ನೀರು ಜವ ಎಷ್ಟಾಗಿರಲಿ ವೈ ಕಿಲೋಮೀಟರ್ ಒಂದು ಗಂಟೆಗೆ ಅಂತ ಸೇ ಆ ರೀತಿ ನಾವು ಇಟ್ಕೊಂಡಾಗ ಪ್ರವಾದ ದಿಕ್ಕಿನಲ್ಲಿ ಜವ ಏನಾಗುತ್ತೆ ಸಿ ಒಂದು ಯಾವುದೋ ಪ್ರವಾಹ ನಾವು ಹೋಗ್ತಾ ಇರುವಾಗ ಸಿ ಹೋಗ್ತಾ ಇರೋವಂಥ ನೇರ ದಿಕ್ಕಿನಲ್ಲಿ ಯಾವತ್ತೂ ಧನಾತ್ಮಕವಾಗಿರುತ್ತೆ ಅದಕ್ಕೋಸ್ಕರ ಎಕ್ಸ್ ಪ್ಲಸ್ ವೈ ಈಸ್ ಟು ಅಂತ ನಾವು ತೆಗೆದುಕೊಂಡಿದ್ದೇವೆ ಕಿಲೋಮೀಟರ್ ಒಂದು ಗಂಟೆಗೆ ಸೊ ಅದೇ ರೀತಿ ವಿರುದ್ಧ ದಿಕ್ಕಿನಲ್ಲಿ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಅಂತಂದರೆ ಪ್ರವಾಹ ಈ ರೀತಿ ಬರ್ತಾ ಇದ್ದಾಗ ನಾವು ಹೋಗ್ತಾ ಇರೋದು ವಿರುದ್ಧ ದಿಕ್ಕೆ ಆದಾಗ ನಾವು ಎಕ್ಸ್ಟ್ರಾ ಏನಾಗಬೇಕಾದ್ರೆ ಸಿ ಅದಕ್ಕೆ ಎನರ್ಜಿಯನ್ನು ಸಿ ಅದಕ್ಕೆ ನಾವು ಜವವನ್ನು ಕೊಡಬೇಕಾದ್ರೆ ಎಕ್ಸ್ ಮೈನಸ್ ವೈ ಕಿಲೋಮೀಟರ್ ಒಂದು ಗಂಟೆಗೆ ಅಂತ ಸಿ ಈ ಒಂದು ಸಮೀಕರಣಗಳು ಎರಡು ಎಕ್ಸ್ ಪ್ಲಸ್ ವೈ ಕಿಲೋಮೀಟರ್ ಒಂದು ಗಂಟೆಗೆ ಎಕ್ಸ್ ಮೈನಸ್ ವೈ ಕಿಲೋಮೀಟರ್ ಒಂದು ಗಂಟೆಗೆ ಈ ರೀತಿ ಇದ್ದಾಗ ನಾವು ಜವವನ್ನು ಕಂಡಿಡಬೇಕು ಸಿನಿಮಾ ಒಂದು ಭೌತಶಾಸ್ತ್ರದಲ್ಲಿ ವಿಜ್ಞಾನದಲ್ಲಿ ನೀವೆಲ್ಲ ಕಲ್ತಿದ್ದೀರ ಮಕ್ಕಳೇ ಜವ ಇಸಿಕೊಂಡು ಚಲಿಸುವ ದೂರ ಭಾಗಿಸು ಕಾಲ ಅಂತ ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಕೊಟ್ಟಿರೋದ್ರಿಂದ ಜವ ಎಷ್ಟಿದೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ನೋಡಿ ರಮೇಶನ ಎಷ್ಟು ಎರಡು ಗಂಟೆಗೆಲಿ ಇಪ್ಪತ್ತು ಕಿಲೋಮೀಟರ್ ಸೊ ಅದಕ್ಕೋಸ್ಕರ ಚಲಿಸುವ ದೂರ ಎಷ್ಟೋ ಇಪ್ಪತ್ತು ಕಿಲೋಮೀಟರ್ ಭಾಗಿಸು ಕಾಲ ಎಷ್ಟೋ ಎರಡು ಅಂತ ಸೊ ನಾವು ಇದನ್ನೆರಡು ಚೇಸ್ತಾಗ ಎಷ್ಟು ಬರ್ತೇವೆ ನೋಡಿ ಎರಡು ಹತ್ತಲಿ ಸೊ ಅದಕ್ಕೋಸ್ಕರ ಎಕ್ಸ್ ಪ್ಲಸ್ ವೈ ಈಸ್ ಇಕ್ವಲ್ ಟು ಹತ್ತಾಯಿತು ಅದೇ ರೀತಿ ಇನ್ನೊಂದು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಎರಡು ಗಂಟೆಗಳಲ್ಲಿ ನಾಲ್ಕು ಕಿಲೋಮೀಟರ್ ಅದಕ್ಕೋಸ್ಕರ ಎಕ್ಸ್ ಮೈನಸ್ ವೈ ಅಂತ ತೆಗೆದುಕೊಂಡಿದ್ದೇವೆ ಸೊ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ನಾಲ್ಕು ಬೈ ಎರಡು ಅಂತ ತೆಗೆದುಕೊಂಡಾಗ ಎರಡು ಒಂದ್ಲಿ ಎರಡು ಎರಡುಲಿ ಅದಕ್ಕೋಸ್ಕರ ಎರಡು ಅಂತ ಬಂತು ಅಲ್ವಾ ಸೊ ಇದು ಸಮೀಕರಣ ಏನಾಯಿತು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಹತ್ತು ಅದೇ ರೀತಿ ಇನ್ನೊಂದು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಎರಡು ತುಂಬ ಸುಲಭ ಇದೆ ಅಲ್ಲ ಮಕ್ಕಳೇ ಸಿ ನಾವೇನು ಮಾಡ್ಬೋದು ಈ ಎರಡು ಸಮೀಕರಣವನ್ನು ಕೂಡೋದು ಅಥವಾ ಕಳೆಯೋದು ಇಲ್ಲಿ ಕೂಡೋದು ವೈ ಪ್ ಮೈನಸ್ ವೈ ಎರಡು ಏನಾಯಿತು ಛೇದಾಯಿತು ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯಿತು ಎರಡು ಎಕ್ಸ್ ಈಸ್ ಈಕ್ವಲ್ ಟು ಹನ್ನೆರಡು ಸಿ ಎಕ್ಸ್ ಮೇಲೆ ಬೇಕಲ್ಲ ಮಕ್ಕಳೇ ಎಕ್ಸ್ ಈಜಿಕ್ವಲ್ ಟು ಎಷ್ಟು ಬಂತು ಹನ್ನೆರಡು ಭಾಗಿಸು ಎರಡು ಅಂದಾಗ ಆರು ಏನು ಆರು ಅಂದರೆ ನೋಡಿ ಇಲ್ಲಿ ಸಿ ಎಕ್ಸ್ ಮೇಲೆ ಏನಂತ ನಿಶ್ಚಲ ನೀರಿನಲ್ಲಿ ಜವ ಸಿ ಜವ ಅಂದ ತಕ್ಷಣ ಏನು ನಮಗೆ ಕಿಲೋಮೀಟರ್ ಒಂದು ಗಂಟೆಗೆ ಒಂದು ಗಂಟೆಗೆ ಅಂತ ತೆಗೆದುಕೊಳ್ಬೇಕು ಆರು ಕಿಲೋಮೀಟರ್ ಒಂದು ಗಂಟೆ ಇದು ಏನಾಗಿದೆ ನಿಶ್ಚಲವಾಗಿರುವಂಥದ್ದು ಅದೇ ರೀತಿ ವೈ ಕಂಡಿಡಬೇಕು ವೈ ಅಂದ್ರೇನು ಹರಿಯುವ ನೀರು ಸೊ ಈ ಎಕ್ಸ್ ಬೆಲೆಯನ್ನು ಯಾವುದಾದ್ರು ಒಂದು ಸಮೀಕರಣಲ್ಲಿ ಹಾಕಿ ಎಕ್ಸ್ ಇಲ್ಲೇ ಹಾಕ್ತೇನೆ ಮೊದಲನೇ ಸಮೀಕರಣಕ್ಕೆ ಆರು ಪ್ಲಸ್ ವೈ ಈಸ್ ಈಕ್ವಲ್ ಟು ಹತ್ತು ವೈ ಬೆಲೆ ಬೇಕಲ್ವಾ ವೈ ಈಸ್ ಈಕ್ವಲ್ ಟು ಆರನ್ನು ಆ ಕಡೆ ತೊಗೊಂಡೋಗಿ ಹತ್ತು ಮೈನಸ್ ಆರು ಎಷ್ಟಾಯಿತು ನಾಲ್ಕು ಆಯಿತು ನಾಲ್ಕು ಅಂದರೆ ಏನು ಅದು ಅಷ್ಟೇ ಕಿಲೋಮೀಟರ್ ಗಂಟೆಗೆ ಯಾವುದು ವಿರುದ್ಧ ದಿಕ್ಕಿನಲ್ಲಿ ಪ್ರವಾಹದ ದಿಕ್ಕಿನಲ್ಲಿ ವಿರುದ್ಧವಾಗಿ ಹೋಗ್ತಾ ಇರೋದ್ರಿಂದ ಆರು ಕಿಲೋಮೀಟರ್ ಒಂದು ಗಂಟೆಗೆ ಆದ್ದರಿಂದ ನಮಗೆ ಉತ್ತರಗಳು ಸೇನ್ ಬಂತು ಇಲ್ಲಿ ನೋಡಿ ಉತ್ತರವನ್ನು ಬರೆದಿದ್ದಾವೆ ಎಕ್ಸ್ ಪ್ಲಸ್ ವೈ ಹತ್ತು ಎಕ್ಸ್ ಮೈನಸ್ ವೈ ಎರಡೂ ಸಮೀಕರಣ ತೆಗೆದುಕೊಂಡಾಗ ನಮಗೆ ಒಂದು ಆರು ಕಿಲೋಮೀಟರ್ ಒಂದು ಗಂಟೆಗೆ ಏನಾಯಿತು ನಿಶ್ಚಲ ನೀರಿನಲ್ಲಿ ಇರುವಂಥದ್ದು ಅದೇ ರೀತಿ ನಾಲ್ಕು ಕಿಲೋಮೀಟರ್ ಒಂದು ಗಂಟೆಗೆ ಏನಾಯಿತು ಸೇ ಹರಿವ ಪ್ರವಾಹದ ದಿಕ್ಕಿನಲ್ಲಿ ಹೋಗುವಂಥದ್ದು ಸೊ ಅವರು ಜವಾ ಮತ್ತು ಹರಿವು ನೀರಿನಲ್ಲಿ ಎರಡನ್ನೂ ಕಂಡುಹಿಡಿಯಿರಿ ಅಂತ ಕೇಳಿದೆ ಸುಲಭ ರೀತಿ ಇದೆ ನೀವು ಯೋಚನೆ ಮಾಡಿ ನಿಸ್ಸ ನೀರಿನಲ್ಲಿ ಜವ ಯಾವ ರೀತಿ ಇರುತ್ತೆ ಹರಿವ ನೀರಿನಲ್ಲಿ ಯಾವ ಥರ ಇರುತ್ತೆ ವೇರಿಯೇಬಲ್ಸ್ ಅಂದರೆ ಕನ್ನಡದಲ್ಲಿ ಚರಾಕ್ಷರವನ್ನು ತೆಗೆದುಕೊಂಡಾಗ ಯಾವ ರೀತಿ ಹೋಲಿಕೆ ಮಾಡ್ಬೋದು ಮತ್ತು ಕಿಲೋಮೀಟರ್ ಒಂದು ಗಂಟೆಗೆ ಇದು ಬರೆಯೋದು ತುಂಬ ಇಂಪಾರ್ಟೆಂಟ್ ಕಿಲೋಮೀಟರ್ ಪರ್ ಗಂಟೆ ಅಂತಂದಾಗ ಒಂದು ಗಂಟೆಗೆ ಇಷ್ಟ ಆದಾಗ ಟೋಟಲ್ ಎಷ್ಟು ಕಿಲೋಮೀಟ್ರಿಗೆ ಹೋಗ್ತಾರೆ ಇವೆಲ್ಲ ನಾವು ಮನಸ್ಸಿನಲ್ಲಿ ತಂದಾಗ ಯಾವುದೇ ಲೆಕ್ಕವನ್ನು ಮಾಡಿದಾಗ ಭೌತಶಾಸ್ತ್ರಲ್ಲೂ ಲೆಕ್ಕಗಳು ಬರುತ್ತೆ ಇಲ್ಲೂ ಲೆಕ್ಕಗಳು ಗಣಿತದಲ್ಲಿ ಬರುತ್ತೆ ಎರಡು ಹೋಲಿಕೆ ಏನು ಒಂದು ಜೀವನದಲ್ಲಿ ದಿನನಿತ್ಯವಾಗಿ ನಾವು ಅಳವಡಿಸ್ಕೊಂಡು ನಡ್ಕೊಂಡು ಹೋಗುವಂಥದ್ದೇ ಈ ಒಂದು ಗಣಿತ ಮುಂದಿನ ಒಂದು ಪ್ರಶ್ನೆಗೆ ನೋಡೋಣ ಕೆಲಸ ಮತ್ತು ಸಮಯಕ್ಕೆ ಸಂಬಂಧಿಸಿದಂತೆ ಸಿ ನಾವು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೇವೆ ಸಿ ದಿನಕ್ಕೆ ಅಧ್ಯಾಪಕರು ಎಷ್ಟು ಕಾಲ ಒಂದು ಏಳು ಪೀರಿಯಡ್ ಕಾಲ ಪಾಠವನ್ನು ಮಾಡ್ತಾರೆ ಅದೇ ರೀತಿ ಒಬ್ಬ ಕೆಲಸಗಾರ ಸಿ ಒಂದು ಲೇಬರ್ ವರ್ಕ್ ಅಂತ ಹೇಳ್ಬೋದು ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಡ ಮಾಡ್ತಾ ಇರ್ತಾನೆ ಒಂದು ದಿನಕ್ಕೆ ಎಷ್ಟು ಕಾಲಗಳ ಸಮಯ ಅವನು ವರ್ಕ್ ಮಾಡ್ತಾನೆ ಕೆಲಸವನ್ನು ಮಾಡ್ತಾನೆ ಯಾವುದೇ ರೀತಿ ಒಂದು ನಾವು ಉದಾಹರಣೆ ತೆಗೆದುಕೊಂಡಾಗ ಅವನು ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಸಿ ಒಂದು ತಿಂಗಳಿಗೆ ಎಷ್ಟು ಕೆಲಸ ಮಾಡಿದಾಗ ಅವನಿಗೆ ಎಷ್ಟು ಸಂಬಳ ಬರುತ್ತೆ ಇವೆಲ್ಲ ನಾವು ಜನನಿತ್ಯ ಜೀವನದಲ್ಲಿ ನೋಡ್ತಾ ಹೋಗ್ತೇವೆ ಅದೇ ರೀತಿ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡೋಣ ಇಬ್ಬರು ಮಹಿಳೆಯರು ಐದು ಪುರುಷರು ಒಟ್ಟಿಗೆ ಒಂದು ಕಸೂತಿ ಕಾರ್ಯವನ್ನು ನಾಲ್ಕು ದಿನಗಳಲ್ಲಿ ಮಾಡ್ತಾರೆ ಸಿ ನಾಲ್ಕು ದಿನಗಳು ಅನ್ನೋದು ತುಂಬ ಇಂಪಾರ್ಟೆಂಟ್ ನಮಗೆ ಸೊ ಅದೇ ರೀತಿ ಮುಗಿಸಬಲ್ಲರು ಮೂರು ಮಹಿಳೆಯರು ಮತ್ತು ಆರು ಪುರುಷರು ಇದನ್ನು ಮೂರು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು ಸೊ ಅದೇ ರೀತಿ ಇಲ್ಲಿ ಮೂರು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು ಸಿ ಒಬ್ಬ ಮಹಿಳೆ ಮಾತ್ರ ಈ ಕೆಲಸವನ್ನು ಪೂರ್ಣ ಮಾಡಿದರೆ ಎಷ್ಟು ದಿನಗಳು ಬೇಕಾಗುತ್ತದೆ ನಾನು ಹಾಗೆ ಹೇಳೋದ್ನಲ್ಲ ಎಷ್ಟು ದಿನದಲ್ಲಿ ಇಷ್ಟೇ ಮಹಿಳೆಯವರು ಕೆಲಸ ಮಾಡಿದಾಗ ಎಷ್ಟು ದಿನ ಬೇಕಾಗುತ್ತೆ ಅದೇ ರೀತಿ ಒಬ್ಬ ಪುರುಷ ಮಾತ್ರ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣ ಮಾಡಬಲ್ಲರು ಅಂತ ಕೊಟ್ಟಿದ್ದಾರೆ ಸೊ ಅದೇ ತುಂಬ ಇಂಪಾರ್ಟೆಂಟ್ ನಮಗೆ ಸಿ ಇದನ್ನು ತೆಗೆದುಕೊಳ್ಳೋಕ್ಕೆ ಮುಂಚೆ ಸಿ ನಮಗೆ ಐಡಿಯಾ ಇರಬೇಕು ನಾಲ್ಕು ದಿನಗಳಲ್ಲಿ ಒಂದು ಸಮೀಕರಣ ಮೂರು ದಿನಗಳಲ್ಲಿ ಒಂದು ಸಮೀಕರಣ ತರಬೇಕು ಸೊ ಆ ಸಮೀಕರಣ ತಂದಾಗ ಎಕ್ಸು ಅಂಶಕ್ಕೋಗುತ್ತೋ ಛೇದಕ್ಕೋಗುತ್ತೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಈ ಲೆಕ್ಕದಲ್ಲಿ ಯಾವ ರೀತಿ ನೋಡ್ತಾ ಹೋಗೋಣ ಸೊ ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ ಪ್ರತ್ಯೇಕವಾಗಿ ಕೆಲಸವನ್ನು ಮುಗಿಸಲು ತೆಗೆದುಕೊಳ್ಳುವ ದಿನಗಳು ಕ್ರಮವಾಗಿ ಎಕ್ಸ್ ಮತ್ತು ವೈ ಆಗಿದೆ ಸೊ ಅದನ್ನು ಇಟ್ಕೊಳ್ಳಿ ಎಕ್ಸ್ ಮತ್ತು ವೈ ಆಗಿದೆ ಸೊ ಒಂದು ದಿನದಲ್ಲಿ ಸಿ ಮಹಿಳೆ ಮತ್ತು ಪುರುಷ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಒಂದು ದಿನದಲ್ಲಿ ಅನ್ನೋದು ತುಂಬ ಮುಖ್ಯ ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ ಮಾಡುವ ಕೆಲಸ ಕ್ರಮವಾಗಿ ಒಂದು ದಿನದಲ್ಲಿ ಎಕ್ಸ್ ಯಾರು ಎಕ್ಸ್ ಅಂತಂದರೆ ಮಹಿಳೆ ಅದೇ ರೀತಿ ಒಂದು ದಿನದಲ್ಲಿ ಯಾರು ವೈ ಅಂದರೆ ಪುರುಷ ಅಂತ ಅರ್ಥ ಸೊ ಅದಕ್ಕೋಸ್ಕರ ನೋಡಿ ನಾವು ನಾಲ್ಕು ದಿನಗಳಲ್ಲಿ ಅಂದಿದ ತಕ್ಷಣ ನಮ್ಗೆ ಏನಾಯಿತು ಎರಡು ಬೈ ಎಕ್ಸ್ ಪ್ಲಸ್ ಐದು ಬೈ ವೈ ಈಸಿಗಲ್ ಟು ಒಂದು ಬೈ ನಾಲ್ಕಾಯಿತು ಒಂದು ಸಮೀಕರಣ ಸೊ ಅದೇ ರೀತಿ ಇನ್ನೊಂದು ಸಮೀಕರಣ ಮೂರು ಬೈ ಎಕ್ಸ್ ಯಾಕೆ ಮೂರು ಅಂತಂದರೆ ನೋಡಿ ಅಲ್ಲಿ ಸಿ ಮೂರು ಮಹಿಳೆಯರು ಮತ್ತು ಆರು ಪುರುಷರು ಎಷ್ಟು ದಿನದಲ್ಲಿ ಮೂರು ದಿನದಲ್ಲಿ ಅಂತ ಈ ಥರ ಸಮೀಕರಣ ನಾವು ಈ ರೀತಿ ಸಂಕ್ಷೇಪಿಸೋದು ಈ ಅವಧಿಯಲ್ಲಿ ಮೊದಲನೇ ಸಂಖ್ಯೆಯಾಗಿ ನಾವು ತೆಗೆದುಕೊಂಡಿದ್ವಿ ಪ್ರಶ್ನೆಯಾಗಿ ಸೊ ಅದೇ ರೀತಿ ಇದನ್ನು ಏನು ಮಾಡ್ತೇನೆ ಒಂದು ಬೈ ಎಕ್ಸ್ನ ಎ ಆಗಿರಲಿ ಅದೇ ರೀತಿ ಒಂದು ಬೈನ ಬಿ ಆಗಿರಲಿ ಅಂತ ತಗೊತೇನೆ ಏನಾಯಿತು ಈ ಒಂದು ಸಮೀಕರಣ ಸ್ವಲ್ಪ ರೂಪಕ್ಕೆ ಬಂತು ಎರಡು ಇಂಟು ಒಂದು ಬೈ ಎಕ್ಸ್ನ ನಾನು ಎರಡು ಎ ಐದು ಇಂಟು ಒಂದು ಬೈ ಏನಾಯಿತು ಐದು ಬಿ ಇಸ್ಕೊಲ್ ಟು ಒಂದು ಬೈ ನಾಲ್ಕಾಯಿತು ಅದೇ ರೀತಿ ಮೂರು ಬೈ ಎಕ್ಸ್ ಮೂರು ಎ ಪ್ಲಸ್ ಆರು ಬಿ ಈಸಿ ಕೊಟ್ಟು ಒಂದು ಮೂರು ಬಾಯಿತು ಆಯ್ತು ಈ ತರ ಲೆಕ್ಕಗಳನ್ನು ನೀವು ಮಾಡಿದ್ದೇವೆ ಅದಕ್ಕೋಸ್ಕರ ನಿಮಗೆ ಇದು ಒಂದು ಹೋಮ್ ವರ್ಕ್ ಮನೆ ಕೆಲಸ ಮಾಡಕ್ಕೆ ಕೊಡ್ತಾ ಇದ್ದೇನೆ ಸೊ ಆದ್ದರಿಂದ ಈ ಲೆಕ್ಕವನ್ನ ಸಂಕ್ಷೇಪಿಸಿ ನಾವು ಕೊನೆಯಲ್ಲಿ ಸುಲಭ ರೂಪಕ್ಕೆ ತಂದಾಗ ಮಹಿಳೆ ಎಷ್ಟು ಹದಿನೆಂಟು ದಿನಗಳಲ್ಲಿ ಅವಳ ಒಂದು ಕೆಲಸವನ್ನ ಮುಗಿಸ್ತಾಳೆ ಅದೇ ರೀತಿ ಆ ಪುರುಷ ಒಬ್ಬ ಪುರುಷ ಮೂವತ್ತಾರು ದಿನಗಳಲ್ಲಿ ಕೆಲಸವನ್ನ ಮುಗಿಸ್ತಾಳೆ ಇದಕ್ಕೆ ಏನಾದರೂ ನಿಮ್ಗೆ ಸಂಬಂಧಪಟ್ಟಿದೆ ಒಂದು ಸಲಹೆ ಏನಾದ್ರು ಬೇಕು ಅಂದರೆ ಸಿ ಕೇಳಿ ಈ ರೀತಿ ನಾವು ಒಂದು ಈ ಲೆಕ್ಕ ಕೆಲಸ ಮತ್ತು ಸಮಯಕ್ಕೆ ಸಂಬಂಧಿಸಿದಂತೆ ಲೆಕ್ಕವನ್ನ ಮಾಡ್ಬೋದು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ ಸಲ್ವಾ ಹಲವಾರು ನಾವು ಎಲ್ಲ ಕ್ಷೇತ್ರದಲ್ಲಿ ಒಂದೊಂದು ಲೆಕ್ಕವನ್ನು ನೋಡ್ತಾ ಇದ್ವಿ ಅದೇ ರೀತಿ ಇದು ಒಂದು ರೇಖಾಗಣಿತ ಸಲ್ವಾ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ ಯಾವ ವಿಸ್ತೀರ್ಣ ಅಂತ ನೋಡೋಣ ಒಂದು ಆಯತದ ಉದ್ದವನ್ನು ಐದು ಮಾನಗಳಷ್ಟು ಕಡಿಮೆಗೊಳಿಸಿ ಅಗಲವನ್ನು ಮೂರು ಮಾನಗಳನ್ನು ಹೆಚ್ಚಿಸಿದರೆ ಅದರ ವಿಸ್ತೀರ್ಣವು ಒಂಬತ್ತು ಚದರಮಾನಗಳಷ್ಟು ಕಡಿಮೆಯಾಗುತ್ತದೆ ಉದ್ದವನ್ನು ಮೂರು ಮಾನಗಳಷ್ಟು ಮತ್ತು ಅಗಲವನ್ನು ಎರಡು ಮಾನಗಳಷ್ಟು ಹೆಚ್ಚಿಸಿದರೆ ವಿಸ್ತೀರ್ಣವು ಅರವತ್ತೇಳು ಚದರಮಾನಗಳಷ್ಟು ಹೆಚ್ಚಾಗುತ್ತದೆ ಹಾಗಾದರೆ ಆಯತದ ಉದ್ದಗಳನ್ನು ಕಂಡುಹಿಡಿಯಿರಿ ಇಲ್ಲಿ ನಮಗೆ ಬೇಕಾಗಿರೋದು ಒಂದು ಆಯತ ಸಿ ಒಂದು ಆಯತದ ಚಿತ್ರವನ್ನು ತೆಗೆದುಕೊಳ್ಳೋಣ ಇಲ್ಲೊಂದು ಆಯುತ ಚಿತ್ರವನ್ನ ತೆಗೆದುಕೊಂಡಿದ್ದೀವಿ ಸಿ ಆಯತ ಏನಾಗಿದೆ ಎಕ್ಸ್ ಏನಾಗಿದೆ ಉದ್ದ ಆಗಿದೆ ಹೌದಾ ತಪ್ಪು ಎಕ್ಸ್ ಅನ್ನೋದು ಏನಾಗಿದೆ ಅಗಲ ಆಗಿದೆ ವೈ ಏನಾಗಿದೆ ನೋಡಿ ಉದ್ದ ಆಗಿದೆ ಸೊ ಅದಕ್ಕೋಸ್ಕರ ಉದ್ದ ನಾವು ಏನಾಗಿರಲಿ ನೋಡಿ ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ ಕ್ರಮವಾಗಿ ವೈ ಏನಾಗಿದೆ ಉದ್ದ ಆಗಿದೆ ಅದೇ ರೀತಿ ಎಕ್ಸ್ ಏನಾಗಿದೆ ಎಕ್ಸ್ ಆಗಿದೆ ಸಿ ಈ ಸಂದರ್ಭ ಸಿ ನಮಗೆ ಕೊಟ್ಟಿರುವಂತಹ ಸಂದರ್ಭವನ್ನ ಇಲ್ಲಿ ನೋಡೋಣ ಸೊ ಏನು ಕೇಳಿದ್ದಾರೆ ಅಗಲವನ್ನು ಮೂರು ಮಾನಗಳಷ್ಟು ಹೆಚ್ಚಿಸಿದರೆ ಅದಕ್ಕೋಸ್ಕರ ನೋಡಿ ಅಗಲ ಏನಾಯಿತು ಕ್ರಮವಾಗಿ ಎಕ್ಸ್ ಪ್ಲಸ್ ಮೂರಾಯಿತು ಸೊ ಅದೇ ರೀತಿ ಉದ್ದ ಏನಾಯಿತು ನೋಡಿ ಐದರಷ್ಟು ಕಡಿಮೆ ಅಂತ ಕೊಟ್ಟಿದ್ದಾರೆ ಸೊ ಇದು ಇಷ್ಟು ಏನಂತ ಕೊಟ್ಟಿದ್ದಾರೆ ಆ ಒಂದು ವಿಸ್ತೀರ್ಣ ಒಂಬತ್ತನ್ನು ಕಳೆಯಿರಿ ಅಂತ ಕೇಳಿದ್ರು ವಿಸ್ತೀರ್ಣವು ಒಂಬತ್ತು ಚದರಮಾನಗಳಷ್ಟು ಕಡಿಮೆ ಆಗಿದೆ ಅದಕ್ಕೋಸ್ಕರ ಬಲಗಡೆ ಏನಾಯಿತು ಎಕ್ಸ್ ವೈ ಮೈನಸ್ ಒಂಬತ್ತು ನಿಮಗೆ ಗೊತ್ತಿದೆ ಯಾವುದೇ ಒಂದು ಆಯ್ದ ಒಂದು ವಿಸ್ತೀರ್ಣ ಬಾಹು ಮತ್ತು ಉದ್ದವರ ಗುಣಾಕಾರ ಅಂತ ಸೊ ಅದಕ್ಕೋಸ್ಕರ ಸಂದರ್ಭ ಎರಡು ಅದೇ ರೀತಿ ಏನು ಮಾಡ್ತಿದೆ ನೋಡಿ ಅಗಲವನ್ನು ಎರಡು ಮಾನಗಳಷ್ಟು ಹೆಚ್ಚಿಸಿದ್ದಾರೆ ಎಕ್ಸ್ ಪ್ಲಸ್ ಎರಡು ಆಯ್ತು ಅದೇ ರೀತಿ ಉದ್ದವನ್ನು ಏನು ಮಾಡಿದರೆ ಮೂರರಷ್ಟು ಜಾಸ್ತಿ ಮಾಡಿದ್ರು ಇಷ್ಟು ಸೇರಿ ಏನಾಯ್ತು ಅರವತ್ತೇಳು ಚದರ ಮೀಟರ್ ಮೀಟರ್ ಜಾಸ್ತಿ ಆಗಿದೆ ಸಿ ನಾವೇನು ಮಾಡಬೇಕು ಅದು ಸುಲಭೀಕರಿಸ್ಬೇಕು ಸುಲಭೀಕರಿಸ್ಬೇಕು ಅಂತಂದರೆ ಏನು ಅಂತಂದ್ರೆ ಮಾಡಬೇಕು ಇದನ್ನ ಗುಣಾಕಾರ ಮಾಡ್ತೇವೆ ಸಿ ಗುಣಾಕಾರ ಇಲ್ಲಿ ಮಾಡಿದೀವಿ ನೋಡಿ ಎಕ್ಸ್ ಇಂಟು ವೈ ಎಕ್ಸ್ ವೈ ಎಕ್ಸ್ ಇಂಟು ಮೈನಸ್ ಐದು ಎಕ್ಸ್ ಪ್ಲಸ್ ಮೂರು ವೈ ಅದೇ ರೀತಿ ಐದು ಐದ್ಮೂಲ್ ಹದಿನೈದು ಮೈನಸ್ ಹದಿನೈದು ಬಲಗಡೆ ಹಾಗಿದೆ ಎಕ್ಸ್ ವೈ ಮೈನಸ್ ಒಂಬತ್ತು ಅದೇ ರೀತಿ ಈ ಒಂದು ಸಮೀಕರಣವನ್ನು ಗುಣಾಕಾರ ಮಾಡಿದ್ದೇವೆ ಎಕ್ಸ್ ಇಂಟು ವೈ ಎಕ್ಸ್ ವೈ ಅದೇ ರೀತಿ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಪ್ಲಸ್ ಎರಡು ವೈ ಎರಡು ಇಂಟು ಮೂರು ಪ್ಲಸ್ ಆರು ಆಯಿತು ಸೊ ಇದು ಕೊಟ್ಟು ಎಕ್ಸ್ ವೈ ಪ್ಲಸ್ ಅರವತ್ತೇಳು ಸಿ ಈ ಒಂದು ಕೂಡೋ ಅಂಥದ್ದು ಕಳೆಯೋದು ಎಲ್ಲ ಮಾಡಿದಾಗ ನೋಡಿ ಈ ಎಕ್ಸ್ ವೈ ಇಲ್ಲಿದೆ ಸೊ ಇದು ಇಸು ಕೊಟ್ಟು ಬಲಗಡೆ ಇದೆ ಇದೆರಡು ನಾವೇನು ಮಾಡ್ಬೋದು ಛೇದ ಮಾಡ್ಬೋದು ಅಲ್ವಾ ಸಿ ಮೈನಸ್ ಐದು ಎಕ್ಸ್ ನಾನು ಆ ಕಡೆ ತೊಗೊಂಡೋಗ್ತೇನೆ ಸಿ ಐದು ಎಕ್ಸ್ ಆಯಿತು ಪ್ಲಸ್ ಮೂರು ವೈ ಆ ಕಡೆ ತೊಗೊಂಡು ಹೋಗ್ತೇನೆ ಮೈನಸ್ ಮೂರು ವೈ ಆಯಿತು ಸಿ ಇದನ್ನು ಆ ಕಡೆ ತೊಗೊಂಡು ಹೋಗಿದಾಗ ಎಷ್ಟಾಗುತ್ತೆ ಪ್ಲಸ್ ಹದಿನೈದು ಒಂಬತ್ತರಲ್ಲಿ ಕಳೆದಾಗ ಆರ್ ಬಂತು ಸುಲಭ ರೂಪದಲ್ಲಿ ತರ್ತೇವೆ ಸೊ ಅದೇ ರೀತಿ ಈ ಸಮೀಕರಣ ಸುಲಭ ರೂಪಕ್ಕೆ ತರೋಣ ಸಿ ಎಕ್ಸ್ ವೈ ಇಲ್ಲಿದೆ ಇಲ್ಲೂ ಬಲಗಡೆ ಇದೆ ಇದೆರಡು ಏನಾಗುತ್ತೆ ಛೇದ ಆಗುತ್ತೆ ಸೊ ಅದಕ್ಕೋಸ್ಕರ ಮೂರು ಎಕ್ಸ್ ಸೊ ಮೂರು ಎಕ್ಸ್ ಧನಾತ್ಮಕವಾಗಿದೆ ಹಾಗೆ ಇಟ್ಕೊತೇನೆ ಸಿ ಎರಡು ವೈ ಹಾಗೆ ಇಟ್ಕೊತೇನೆ ಸಿ ಆರ್ ಇಲ್ಲೇ ಇರಲಿ ಅರವತ್ತೇಳು ಎಡಗಡೆ ಬಂದಾಗ ಪ್ಲಸ್ ಆರಲ್ಲಿ ಮೈನಸ್ ಅರವತ್ತೇಳು ಆದಾಗ ಮೈನಸ್ ಅರವತ್ತೊಂದು ಸಿ ಒಂದು ಸುಲಭ ರೂಪದಲ್ಲಿ ಬಂತು ಸೊ ಈ ರೀತಿ ಲೆಕ್ಕ ಬಂದಾಗ ನಾನು ಕಳೆದ ಅವಧಿಯಲ್ಲಿ ಹೇಳಿದ್ದೆ ಏನು ಮಾಡ್ಬೋದು ವರ್ಜಿಸುವ ವಿಧಾನ ಯಾವ ರೀತಿ ಇಲ್ಲಿ ಎರಡಿದೆ ಮೊದಲನೇ ಸಮೀಕರಣದಿಂದ ಏನು ಮಾಡಿ ಎರಡಿಂದ ಗುಣಾಕಾರ ಮಾಡಿ ಸೊ ಅದೇ ರೀತಿ ಎರಡನೇ ಒಂದು ಸಮೀಕರಣವನ್ನಿಂದ ವೈ ಸಹ ಗುಣಕವನ್ನು ಮೈನಸ್ ಮೂರು ಮಾಡಿ ಸಿ ಎರಡೂ ಗುಣಾಕಾರ ಮಾಡಿದಾಗ ವೈ ಅನ್ನುವಂಥ ಪದ ಛೇದ ಆಗುತ್ತೆ ಎಕ್ಸ್ ಕಂಡು ಸಿ ಆಮೇಲೆ ಅದೇ ರೀತಿ ಎಕ್ಸ್ ಕಂಡು ಮೇಲೆ ಅದನ್ನೇ ವೈ ಸಮೀಕರಣದಲ್ಲಿ ಹಾಕ್ದಾಗ ಏನು ಕಂಡು ಹಿಡ್ಬೋದು ಎಕ್ಸ್ ಕಂಡು ಈ ಬೆಲೆಯನ್ನು ನೀವೇ ಮಾಡ್ತೀರಾ ಮಕ್ಕಳೇ ಅಭ್ಯಾಸದ ಲೆಕ್ಕ ಸಿ ಒಂದು ಲೆಕ್ಕವನ್ನು ನೋಡೋಣ ಎ ಮತ್ತು ಬಿಗಳ ಮಾಸಿಕ ಆದಾಯಗಳು ಅನುಪಾತ ಐದು ಇಷ್ಟು ನಾಲ್ಕು ಹಾಗೂ ಅವರ ಮಾಸಿಕ ಖರ್ಚಿನ ಅನುಪಾತ ಏಳು ಇಷ್ಟು ಐದು ಸಿ ಪ್ರತಿಯೊಬ್ಬರು ತಿಂಗಳಿಗೆ ರೂಪಾಯಿ ಮೂರು ಸಾವಿರ ಉಳಿತಾಯ ಮಾಡಿದರೆ ಅವರ ಮಾಸಿಕ ಆದಾಯ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸಿ ಮಾಸಿಕ ಆದಾಯವನ್ನು ನಾವು ಕಂಡುಹಿಡೀಬೇಕು ಸಿ ಹಾಗಾದರೆ ಎ ಮತ್ತು ಬಿಗಳು ಇದ್ದಾರೆ ಅವರ ಮಾಸಿಕ ಆದಾಯಗಳು ಸಿ ಅನುಪಾತದಲ್ಲಿದೆ ಸಿ ಐದು ಇಷ್ಟು ನಾಲ್ಕು ಅಂದರೆ ಅನುಪಾತ ಏಳು ಇಷ್ಟು ಐದು ಅಂದರೆ ಅನುಪಾತ ಸೊ ಅದಕ್ಕೋಸ್ಕರ ಇಬ್ಬರ ಆದಾಯ ಸೊ ಇಬ್ಬರ ಆದಾಯಗಳು ನಾವು ಯಾವ ರೀತಿ ಇರಲಿ ಐದು ಎಕ್ಸ್ ಮತ್ತು ನಾಲ್ಕು ಎಕ್ಸ್ ಇರಲಿ ಅಂತ ತೊಗೊಂಡು ಅದೇ ರೀತಿ ಅವ್ರು ಖರ್ಚು ಮಾಡ್ತಿದ್ದಾರೆ ಎಷ್ಟು ಏಳು ವೈ ಮತ್ತು ಐದು ವೈ ಖರ್ಚು ಮಾಡ್ತಿದ್ದಾರೆ ಸೊ ಇದೇ ರೀತಿ ನಾವು ಐದು ಎಕ್ಸ್ ಮೈನಸ್ ಏಳು ವೈ ಇಸ್ ಕೊಟ್ಟು ಮೂರು ಸಾವಿರ ಸಿ ನಾಲ್ಕು ಎಕ್ಸ್ ಮೈನಸ್ ಐದು ವೈ ಈಜ್ಕೊಂಡು ಮೂರು ಸಾವಿರ ಯಾಕೆ ಅವರು ಮೂರು ಸಾವಿರನ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ತಿಂಗಳಿಗೆ ಇಷ್ಟನ್ನು ಉಳಿತಾಯ ಮಾಡ್ತಿದ್ದಾರೆ ಅಂತ ಸೊ ಇದನ್ನು ನಾವು ಸುಲಭೀಕರಿಸ್ಬೇಕು ಅಂತಂದ್ರೆ ಈಗ ತಾನೇ ನಾನು ಹೇಳಿದೆ ಸಿ ಯಾವ ವಿಧಾನ ವರ್ಜಿಸೋ ವಿಧಾನ ಸಿ ಒಂದಿನಿಂದ ಏನು ಮಾಡ್ತಾ ಇದ್ದೀನಿ ನೋಡಿ ನಾಲ್ಕರಿಂದ ಗುಣಿಸ್ತಾ ಇದ್ದೀನಿ ಸಿ ಎಕ್ಸ್ ಸಹ ಗುಣಕ ಸಿ ಎಕ್ಸ್ ಸಹ ಗುಣಕವನ್ನು ಸಿ ಇಪ್ಪತ್ತು ಎಕ್ಸ್ ಮೈನಸ್ ಇಪ್ಪತ್ತೆಂಟು ಇದು ಕೊಟ್ಟು ಹನ್ನೆರಡು ಸಾವಿರ ನಾನು ಗುಣಿಸ್ತಾ ಇದ್ದೇನೆ ಸಿ ಏನು ಮಾಡ್ತಾ ಇದ್ದೀನಿ ಮೊದಲನೇ ಸಮೀಕರಣವನ್ನು ನಾಲ್ಕರಿಂದ ಅದೇ ರೀತಿ ಎರಡನೇ ಸಮೀಕರಣ ಐದರಿಂದ ಎರಡೂ ಗುಣಿಸ್ತಾಗ ಸಿ ಇದು ಪೂರ್ತಿ ನಾನು ಏನು ಮಾಡ್ತಾಯಿದ್ದೀನಿ ನಾಲ್ಕರಿಂದ ಗುಣಿಸ್ತಾ ಇದ್ದೇನೆ ಸೊ ಅದೇ ರೀತಿ ಇದು ಪೂರ್ತಿ ಸಿ ಎಷ್ಟರಿಂದ ಐದರಿಂದ ಗುಣಿಸ್ತಾ ಇದ್ದೀನಿ ಇಲ್ಲಿ ಬಂದಿದೆ ನೋಡಿ ಇಪ್ಪತ್ತು ಎಕ್ಸ್ ಮೈನಸ್ ಇಪ್ಪತ್ತೆಂಟು ಇದು ಕೊಟ್ಟು ಹನ್ನೆರಡು ಸಾವಿರ ಒಂದು ಸರಿ ಬರ್ಕೊತೇನೆ ಅದೇ ರೀತಿ ಇನ್ನೊಂದು ಸಮೀಕರಣ ಎಷ್ಟು ಬಂತು ಬಂತು ಅಲ್ವಾ ಈಗ ಏನು ಮಾಡೋಣ ನಾವು ಕಳೆಯೋಣ ಇದರಿಂದ ಇದನ್ನು ಕಳೆದಾಗ ಏನಾಯಿತು ಛೇದ ಆಗುತ್ತೆ ನಾವು ವೈ ಬೆಲೆ ಕಂಡು ಹಿಡಬಹುದು ಮೈನಸ್ ಇದ್ದೇನಾಯಿತು ಪ್ಲಸ್ ಆಯಿತು ಇಲ್ಲಿ ಮೈನಸ್ ಆಯಿತು ಆಯ್ತು ಛೇದವಾಯಿತು ಸೊ ಅದಕ್ಕೋಸ್ಕರ ಮೈನಸ್ ಇಪ್ಪತ್ತೆಂಟು ಪ್ಲಸ್ ಇಪ್ಪತ್ತೈದು ಎಷ್ಟಾಯಿತು ಮೈನಸ್ ಮೂರು ವೈ ಆಯಿತು ಇಸ್ ಈಕ್ವಲ್ ಟು ಸೊ ಈಗ ಇಲ್ಲಿ ಹನ್ನೆರಡು ಸಾವಿರ ಮೈನಸ್ ಹದಿನೈದು ಸಾವಿರ ಅಷ್ಟು ಎಷ್ಟು ಬರುತ್ತೆ ಮೈನಸ್ ಮೂರು ಸಾವಿರ ಬರುತ್ತೆ ಅಲ್ವಾ ಸೊ ಹಾಗಾದರೆ ವೈ ಬೆಲೆ ಎಷ್ಟು ಅಂತ ಬೇಕು ವೈ ಬೆಲೆ ಸಿ ಮೂರು ಸಾವಿರ ಮೈನಸ್ ಮೂರು ಸಾವಿರ ಭಾಗಿಸು ಮೈನಸ್ ಮೂರು ಈ ಮೈನಸ್ ಮೈನಸ್ ಹೋಯಿತು ಅದಕ್ಕೋಸ್ಕರ ಮೂರು ಒನ್ಲಿ ಒಂದು ಸಾವಿರ ಸಿ ವೈ ಬೆಲೆ ಎಷ್ಟು ಬಂತು ನೋಡಿ ಮಕ್ಕಳೇ ಒಂದು ಸಾವಿರ ಬಂತು ಸಿ ವೈ ಅನ್ನೋದು ಏನು ಇರೋ ಪ್ರಕಾರ ನಮಗೆ ತೆಗೆದುಕೊಂಡಿರೋದು ಸಿ ಎಷ್ಟು ಆಗ್ತಿದೆ ಗೊತ್ತೈತಲ್ಲ ಸಿ ಐದು ಎಕ್ಸು ಆದಾಯ ಇಲ್ಲ ಅಂದ್ರೆ ಖರ್ಚು ಬರ್ತಾ ಇದೆ ನಮಗೆ ಆದಾಯ ಕಂಡು ಏನು ಕಂಡು ಹಿಡಬೇಕು ಎಕ್ಸ್ ಅನ್ನ ಅದಕ್ಕೋಸ್ಕರ ಈ ವೈನ ಒಂದು ಸಾವಿರ ನಾವು ಸುಲಭ ಸಮೀಕರಣ ತಗೊಂತೇನೆ ಐದು ಎಕ್ಸ್ ಮೈನಸ್ ಏಳು ವೈ ಮೈನಸ್ ಏಳು ವೈ ಏಳು ಇಂಟು ಸಾವಿರ ಇಸ್ ಟು ಎಷ್ಟಿದೆ ಮೂರು ಸಾವಿರ ಇದೆ

ಎಕ್ಸ್ ಮೇಲೆ ಎಷ್ಟು ಬಂತು ಮಕ್ಕಳೇ ಎರಡು ಸಾವಿರ ಬಂತು ಹಾಗಾದರೆ ನಮಗೆ ಆದಾಯ ಅಲ್ವಾ ಸಿ ಆದಾಯ ಸಿ ಇಬ್ಬರ ಆದಾಯ ಎಷ್ಟು ಅಂತಂದಾಗ ನಮಗೆ ಖರ್ಚು ಹಾಗಾದರೆ ಉಳಿತಾಯ ಮಾಡಿದರೆ ಅವರ ಮಾಸಿಕ ಆದಾಯ ಮಾಸಿಕ ಆದಾಯ ಎಷ್ಟಾಯಿತು ಸಿ ನಮಗೆ ಸಿ ಐದು ಎಕ್ಸ್ ಅಂತ ತೊಗೊಂಡಾಗ ತೊಗೊಂಡೆ ಅಲ್ವಾ ಸಿ ಎ ಮತ್ತು ಬಿ ಸಿ ಅದಕ್ಕೋಸ್ಕರ ಸಿ ಇಬ್ಬರು ಆದಾಯಗಳು ಐದು ಎಕ್ಸ್ ಅಂದಾಗ ಎಷ್ಟಾಗುತ್ತೆ ಮತ್ತು ನಾಲ್ಕು ಎಕ್ಸ್ ಆದಾಗ ಎಷ್ಟಾಗುತ್ತೆ ಅಂತ ಕಂಡುಹಿಡಬೇಕು ಸಿ ಐದು ಇಂಟು ಎಷ್ಟು ಎಕ್ಸ್ ಮೇಲೆ ಎರಡು ಸಾವಿರ ಅದಕ್ಕೋಸ್ಕರ ಏನಾಯಿತು ಹತ್ತು ಸಾವಿರ ಆದಾಯ ಆಯಿತು ಅಲ್ವಾ ಮಕ್ಕಳೇ ಸೊ ಅದೇ ರೀತಿ ನಾಲ್ಕು ಎಕ್ಸ್ ಅಂದಾಗ ಏನಾಯಿತು ನಾಲ್ಕು ಇಂಟು ಎರಡು ಸಾವಿರ ಎಷ್ಟಾಯಿತು ಎಂಟು ಸಾವಿರ ಸೊ ಇದೆಲ್ಲ ಏನು ರು ಅಂದರೆ ನಾವು ಅವರಿಗೆ ಇಷ್ಟು ರು ಆದಾಯವನ್ನು ಇದ್ದೇವೆ ಅದೇ ರೀತಿ ಏನಾದ್ರು ನಿಮಗೆ ಖರ್ಚು ಎಷ್ಟು ಅಂತ ಕಂಡು ಹಿಡಿದಾಗ ವೈ ಕಂಡು ಹಿಡ್ತೀರಾ ಅದಕ್ಕೆ ನಾವು ಏಳು ಎಕ್ಸ್ ಸಾರಿ ಏಳು ವೈ ಮತ್ತು ಐದು ವೈನ ಹಾಕಿದ್ರೆ ಆಯಿತು ಸೊ ಈ ರೀತಿ ಎ ಮತ್ತು ಬಿಗಳ ಮಾಸಿಕ ಆದಾಯ ಕೊಟ್ಟಾಗ ಅವರ ಒಂದು ಅನುಪಾತದಲ್ಲಿ ಕೊಟ್ಟಾಗ ಯಾವ ರೀತಿ ಉಳಿತಾಯವನ್ನು ಉಪಯೋಗಿಸ್ಕೊಂಡು ಲೆಕ್ಕವನ್ನು ಮಾಡಿದ್ವಿ ಇದೇ ರೀತಿ ನಾವು ಈವರೆಗೂ ಎಲ್ಲ ರೀತಿಯಲ್ಲಿ ಲೆಕ್ಕವನ್ನು ಮಾಡಿದ್ವಿ ನಮ್ಮ ಮುಂದೆ ಏನು ಹೋಮ್ವರ್ಕ್ ಮನೆ ಕೆಲಸ ಈ ರೀತಿ ಒಂದೇ ಪ್ರಶ್ನೆ ಎರಡು ವರ್ಷಗಳ ಹಿಂದೆ ಒಬ್ಬ ಮನುಷ್ಯನ ವಯಸ್ಸು ಅವನ ಮಗನ ವಯಸ್ಸಿನ ಐದರಷ್ಟು ಇರುತ್ತದೆ ಎರಡು ವರ್ಷಗಳ ನಂತರ ಅವನ ವಯಸ್ಸು ಅವನ ಮಗನ ವಯಸ್ಸಿನ ಮೂರರಷ್ಟಕ್ಕಿಂತ ಎಂಟು ವರ್ಷಗಳು ಹೆಚ್ಚಾಗುತ್ತದೆ ಅವರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿ ಈ ರೀತಿಯ ವಯಸ್ಸಿನ ಒಂದು ಅಂತರ ನಾವು ಸುಲಭ ರೀತಿಯಲ್ಲಿ ಕಲ್ತಿದ್ವಿ ಅದೇ ರೀತಿ ಎರಡನೇದು ಎ ಮತ್ತು ಬಿ ಸ್ಥಳಗಳ ಅಂತರ ಒಂದು ಹೆದ್ದಾರಿಯಲ್ಲಿ ನೂರ ಅರವತ್ತು ಕಿಲೋಮೀಟರ್ ಒಂದು ಕಾರು ಎಯಿಂದ ಮತ್ತು ಇನ್ನೊಂದು ಕಾರು ಬಿ ಒಂದೇ ಸಮಯದಲ್ಲಿ ಪ್ರಯಾಣಿಸಲು ಆರಂಭಿಸಿ ಒಂದೇ ದಿಕ್ಕಿನಲ್ಲಿ ಬೇರೆ ಬೇರೆ ಜಾಗದಲ್ಲಿ ಚಲಿಸಿದರೆ ಅವು ಎಂಟು ಗಂಟೆಗಳಲ್ಲಿ ಸಂಧಿಸುತ್ತದೆ ಕಾರುಗಳು ಎಂದ ಬಿ ಕಡೆಗೆ ಬಿ ಎ ಕಡೆಗೆ ಚಲಿಸಿದರೆ ಎರಡು ಗಂಟೆಯಲ್ಲಿ ಸಂಧಿಸುತ್ತದೆ ಕಾರುಗಳ ಜಾವನ್ನು ಕಂಡುಹಿಡ್ರಿ ಜವಾಬ್ ಒಂದು ಪ್ರಶ್ನೆಯನ್ನು ನಾವು ನೋಡಿದ್ವಿ ಸಿ ಒಂದೇ ರೀತಿಯಲ್ಲಿ ಹೋದಾಗ ಮತ್ತು ವಿರುದ್ಧ ದಿ ದಿಕ್ಕಿನಲ್ಲಿ ಹೋದಾಗ ಯಾವ ರೀತಿ ಬರುತ್ತೆ ಅಂತ ಆ ರೀತಿ ಪ್ರಶ್ನೆ ಮೂರನೇದು ಎರಡು ಸಂಖ್ಯೆಗಳ ಮೊತ್ತ ಹದಿನಾರು ಮತ್ತು ಅವುಗಳ ವೃತ್ಕ್ರಮಗಳ ಮೊತ್ತ ಒಂದು ಬೈ ಮೂರು ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಸಿ ವೃತ್ಕ್ರಮ ಅಂದರೆ ಎಕ್ಸ್ ಇದ್ದರೆ ಒಂದು ಬೈ ಎಕ್ಸ್ ಆಗುತ್ತೆ ಆ ರೀತಿ ಈ ಸಂಖ್ಯೆಗಳನ್ನ ಉಪಯೋಗಿಸ್ಕೊಂಡು ಈ ಬೆಲೆಗಳನ್ನು ಕಂಡುಹಿಡಬೇಕು ಅಲ್ಲೋ ಮಕ್ಕಳೇ ಇದುವರೆಗೂ ನಾವು ಈ ರೇಖಾಗಣಿತ ಸಮೀಕರಣಗಳಲ್ಲಿ ಮೂರು ಅವಧಿಯನ್ನು ತೆಗೆದುಕೊಂಡಿದ್ದೇವೆ ಸಿ ಎಲ್ಲ ಅವಧಿಗಳು ನಿಮಗೆ ತುಂಬ ಸುಲಭ ರೂಪದಲ್ಲಿ ನಾವು ಪ್ರಶ್ನೆಗಳನ್ನು ಸರಳೀಕರಿಸಿ ಉತ್ತರವನ್ನು ತಂದಿದ್ದೇವೆ ಸಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಸಿ ನೀವು ಬೇರೆ ರೀ ನಮ್ಮ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡೋ ನಾವು ಉತ್ತರವನ್ನು ಕೊಡ್ತೇವೆ ಮುಂದಿನ ಅವಧಿಯಲ್ಲಿ ಒಂದು ಮುಂದಿನ ಒಂದು ತರಗತಿಗೆ ನೋಡೋಣ ಎಲ್ಲರಿಗೂ ಸಾಯರಾಮ್ ಧನ್ಯವಾದಗಳು